ಚೈಂಗ್ ಪೈಂಕ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಜಿಎಂ ಗ್ಲೋಬಲ್ ಸ್ಕೂಲ್, ಕಿದಿಯೂರ್ಸ್ ಲೋರ್ಡ್ಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್, ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕನ್ನರ್ಪಾಡಿ. ಎಂತದೆ? ಹಾ, ನಾ ಹೊರಟಿದೆ. ಇಲ್ಲಿ ಶಾಲೆ ಬಂದಿದೆ ಗಂಡಿದ. ಆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂಬ್ರಲ್ಲ ಇವತ್ತ. ಆ ನರಸಿಂಹಣ್ಣನ ಬೈಕಿ ಮದಿ ಬತ್ತೆ ಈಗ ನಾನು. ಮಕ್ಕಳನ್ನ ಶಾಲೆಗೆ ಕಳ್ಸ ಎಂತ ಮರತ್ತೆ? ಅಲ್ಲ, ಮಕ್ಕಳನ್ನ ಶಾಲೆಗೆ ಕಳ್ಸಲು ಸಹಿ ಅಲ್ಲ. ನೀನು ಒಂಚು ಕಲ್ತ್ಕೊ ನರಸಿಂಹಣ್ಣಂಗೆ ಎಂತ ಬೈಕಿ. ನರಸಿಂಹಣ್ಣ ಹೆಂಡ್ತಿ ಬೈಕಿ ಮದಿಗೆ ಬತ್ತೆ ಬತ್ತೆ ಈಗ. ಆಯ್ತು, ನನ್ ಬೇಗ ಆಗ್ತಿ ಈಗ. ನಾ ಫಸ್ಟ್ ಬಂದಿದೆ. ಇಲ್ಲ, ನಾ ಫಸ್ಟ್ ಬಂದದ. ಏನ ಫಸ್ಟ್ ಬಂದ? ನಾ ಫಸ್ಟ್ ಬಂದ್ ಕೂಗಳಿ. ಫಸ್ಟ್ ಮಾತಾಡ್ಕೊ. ನಾ ಫಸ್ಟ್ ಬಂದ್ ಇಲ್ಲ, ನಾ ಫಸ್ಟ್ ಬಂದಿದೆ ಅಕ್ಕ. ಹಾ, ನಾನು ಬೇಗ ಆಗ್ತೆ. ನಾನು ಬೇಗ ಅಲ್ಲಿ ಸೈನ್ ಹಾಕಿ ಒಪ್ಪುದು ಅಷ್ಟೇ. ಮತ್ತೆಂತ ಮಾತಾಡೋಕೆ ಇಲ್ಲಿಯೇ. ಸೀಟ್ ರಿಸರ್ವ್ ಮಾಡು ಕೇಳಿದೆ ನಾನು ಮಗಿನ ಹತ್ರ. ರಿಸರ್ವ್ ರಜಾವ್ ನಂಗೆ ಗೊತ್ತಿಲ್ಲ. ನಾನು ಇಲ್ಲಿ ಬಂದಿದ್ದೆ ಮೊದ್ಲು. ನಿಂಗ್ ಉಂಬುಕ್ ಹಾಕಿತ್ತು ಅಂತ ಹೇಳ್ಕೊಂಡು ನಾನು ಅಂತ ಸಾವುದಲ್ಲ. ನಂಗೆ ಮನೆಗೆ ಕೆಲಸ ಹೊದ್ನಾರು ಕಾಯ್ತಿತ್ತಲ್ಲ. ನಿಂಗೆ ಮನೆಗೆ ಅಡುಗೆ ಮಾಡೋ ಕೆಡಿ ಅಂತ ಹೇಳ್ಕೊಂಡು ಊರು ತುಂಬ ಉಂಬ ಉಂಬುಕ್ ಎಲ್ಲಿತ್ತು ಅಂತ ಹೇಳ್ಕೊಂಡು ನಂಗೆ ಆಪದಲ್ಲ. ಕಾಳೆ ನಾಯ್ಕನ್ ಪೀಳಿಗೂ ಸಂತಾನು ಸಾಲದು ಸಾವಿರ ಜನ ಇದ್ರೆ ಅಂತ ಮಾಡ್ತಾರಿಲ್ಲ. ಕೂಗೋ ಒಂದ್ಗಳಿಗೆ ಮಾಸ್ಟರ್ ಎಷ್ಟು ಬತ್ರ ಮಗ ಮಾಸ್ಟರ್ ಆಗಡಿ ಗೊತ್ತಿದ್ದ ಬತ್ತ ಅಂದೇಳಿ. ಅವ್ನ್ ಮಾಸ್ಟರ್ ಅವ್ನಿಗೆ ಗೊತ್ತಿಲ್ಲ, ನಿಂಗೆ ಗೊತ್ತಿರುತ್ತಾ? ಏನ್ ಬರ್ದೆ ಹೋಗ್ಲಿ ಆಸೆ ಮಾಡೋಕೆ ಏನ್ ತೊಂದ್ರೆ ಇಲ್ಲ. ನಮಸ್ತೆ ಟೀಚರ್. ಸರ್ ಸರ್, ನಾವು ಫಸ್ಟ್ ಬಂದಿದ್ದೆ. ನಾನು ಫಸ್ಟ್ ಬಂದಿದ್ದೆ. ಎಂತ ನೀನು ಫಸ್ಟ್ ನೀ ಹೇಳ ಮಗ. ಮಾಸ್ಟರ್ ಹೇಳ. ನಾವು ಫಸ್ಟ್ ಬಂದಿದ್ದೆ. ಹಾ, ಮತ್ತೆ ಎಂತ ಬಂದಿದ್ದೆ? ಸರ್ ನಾವು ಫಸ್ಟ್ ಬಂದಿದ್ದೆ. ದೇವರು ಸಮನೆ, ಮಕ್ಕಳು ಸುಳ್ಳು ಹೇಳುದಿಲ್ಲ. ನಾವು ಫಸ್ಟ್ ಬಂದಿದ್ದೆ. ನನ್ನ ಮಗನ ಸುಳ್ಳು ಹೇಳ್ದ. ನಮ್ಮ ಮಗ ನೀ ಹೇಳ್ದ ಫಸ್ಟ್ ಬಂದಲ್ದಲ್ಲ. ತಾಳ್ಮೆ ಇಲ್ಲ ನಿಮ್ಗೆ? ತಾಳ್ಮೆಗೆ ಮಾತಾಡ್ತಿತ್ತು. ನಾವು ಫಸ್ಟ್ ಬಂದಿ ಆಯ್ತು, ನಿಮ್ಗೆ ಈ ಪ್ರಕಾರ ಮಾಡ್ತಾ ಈಗ ಈಗ ಯಾರು ಫಸ್ಟ್ ಬಂದು ತೊಂದರೆ ಇಲ್ಲ, ನಿಮಗೆ ಬೇಗ ಕಳಿಸ್ತೇವೆ ಎಂತ ಅಂತ ನೋಡು. ನಿಮ್ಗೆ ರಿಪೋರ್ಟ್ ನೋಡು. ನಂಗೆ ಬೈಕ್ ಮೇಲೆ ಹಾಕಿತ್ತ ನರಸಿಂಹ ಹೆಂಡತಿ. ಅವಳು ಉಂಬ ತಡವತ್ತ ಅಂತ ಹೇಳೋದು ಅವಳು. ಬೇಗ ಹೋಯ್ ಕನ್ನಡಿ ಹೇಳ್ಕೊಂಡು ಮತ್ತೆ ನೀವು ಮೀಟಿಂಗ್ ಬಂದದ ಬೈಕ್ ಮದಿ ಹಾಪಿಸ್ ಬೈಕ್ ಮದಿ ಕಡೆಗೆ ಇಲ್ಲ. ಮೀಟಿಂಗ್ ಮುಗಿಸ್ಕೊಂಡ್ ನಾವು ಬೈಕ್ ಮದಿ ಮಾಡೋದಂದ್ರ ಆತಿಲ್ಲ ಹೆಂಗ್ಸಿಗೆ. ಅದಕ್ಕೋಸ್ಕರ ಹಾಪದ. ನಮ್ಮ ಮನೆ ಇದೆ ಅಡಿಗೆ ಪೂರ ಬಂದ್ಕ ನೀ ಮಾಡ್ತೆ ಕಾಣ. ನೀವ್ ಎಂತ ಇಬ್ರು ಅಕ್ಕ ಪಕ್ಕದವರ? ನಿಮ್ಮಿಬ್ರದ ಮನೆ ಪಂಚಾಯತ್ಗೆ ನೀವ್ ಮನೇಲಿ ಇಟ್ಕೊಂಡು ಮನೆ ಪಂಚಾಯತ್ಗೆ ಶಾಲೆಗೆ ಮಕ್ಕಳದ ರಿಸಲ್ಟ್ ಎಲ್ಲ ಕೆಮ್ಕಿ ಬಂದದ್ದು. ಅವ್ರು ಶಾಲೆಲ್ಲಿ ಹೆಂಗಿದ್ರ ಓದ್ರ ಮಾತ್ರ ಅದಕ್ಕೆ ಹೇಳುದು. ಚಿಂತೆ ಇಲ್ಲ ನಿಮ್ಮಿಬ್ರಿಗೆ. ನೀವ್ ಮಕ್ಕಳಿಗೆ ಹೆಸರೇಂತ? ಹೆಸರೇಂತ ಮಕ್ಕಳ ಹೆಸರೇನು? ನನ್ನ ಮಗನ ಹೆಸರು ಇಂದ್ರ. ಇದು ಚಂದ್ರ. ಮಕ್ಕಳಿಗೆ ಬಾಯಿ ಬರ್ತಿಲ್ಲ. ಮಕ್ಕಳು ಮಾತಾಡ್ಲಿ. ನಿನ್ನ ಹೆಸರೇನಪ್ಪ? ಇಂದ್ರ. ನೀನು? ಚಂದ್ರ. ಗುಡ್ ಬಾಯ್. ಗುಡ್ ಗುಡ್ ಗುಡ್. ಇವ್ರ ಹೇಗೆ ರಿಪೋರ್ಟ್ ರೆಡಿ ಆಯ್ತಾ ಕರೀತಲ್ಲ. ನಿಮ್ಗೆ ನನ್ನ ಪರಿಚಯ ಇತ್ತಾ? ಇಲ್ಲ. ನಿಮ್ದು ಎಂತ ಹೆಸರು? ನಿಮ್ ಮಕ್ಕಳನ್ನ ಶಾಲೆ ಹಾಕಿ ಎಷ್ಟು ವರ್ಷ ಆಯ್ತು? ಈಗ ಇಬ್ರು ನಾಲ್ಕನೇ ಕ್ಲಾಸ್ ಆಗಿದ್ರೆ ನಿಮ್ಗೆ ನನ್ ಗುರ್ತಿತ್ತ? ನನ್ ಗುರ್ತಿತ್ತ? ನಿಮ್ದು ಕಂಡಿದ್ದೆ ನಾನು. ಕಳ್ಸಲ ಬಂದ ನೀವ್ ಇರ್ಲಪ್ಪ. ಈ ಸಲ ಬೇರೆ ರೂಮ್ ಮತ್ತೆ ಹೊಸ್ಪುರ ಬಂದ ಅಮಾಸೆ ಹುಣ್ಣಿಗೆ ಶಾಲೆ ಬರ್ಬೋದು. ಬಂದ್ ಕಣ್ಣಿಲ್ ಮತ್ತೆ ಗಲಾಟೆ ನಿಮ್ಗೆ. ನೀವ್ ಎಂತ ಯಾವ್ದು ಎಂತ ಕಲ್ಸಿ ಕೊಡುದು? ನಾನು ಹಿಂಡಿ ಟೀಚರ್. ಹಿಂಡಿ? ಹಿಂಡಿ ಎಲ್ಲ ಕೊಡ್ತೀರಿ ಶಾಲೆಗೆ? ಎಷ್ಟು ಕೊಡ್ತೀರಿ ಮಕ್ಕಳಿಗೆ? ಒಂದಿನ ಹುಡ್ಕ ಬರ್ಲ. ಹೌದಾ? ಹಿಂದಿ ಅಲ್ಲ ಮರ್ರೆ ಸಬ್ಜೆಕ್ಟ್. ಹಿಂಡಿ ಹಿಂಡಿ ಹಿಂದಿ ಟೀಚರ್. ಹಿಂದಿ ಹಿಂಡಿ ಅಲ್ಲ. ಹೆಚ್ ಐ ಎನ್ ಡಿ ಹೆಚ್ ಐ ಹಿಂಡಿ. ಈಗ ನಾಲ್ಕನೇ ಕ್ಲಾಸ್ ಇಷ್ಟ ಟೈಮ್ ಅಡ್ಡಿಲ್ಲ ನಾವೀಗ. ಹ್ಯಾಂಗು ಸಣ್ಣ ಮಕ್ಕಳ ಅಂದಳಿ ಎಲ್ಲ ಸ್ವಲ್ಪ
ಅವೇನ್ ಓದುದ್ ಬರುದಿಲ್ಲ, ನಾವು ಬೆಳಗ್ಗೆ ಸಾಯಂಕಾಲ ಪಾಠ ಮಾಡುದಿ. ಮಕ್ಕಳೇನು ಅಷ್ಟೇನು ಓದ್ತಂದಳೆಲ್ಲ, ಆರು ಒಂದ್ ಮಟ್ಟಿಗೆ ಎಲ್ಲ ಸ್ವಲ್ಪ ಪರೀಕ್ಷೆ ಎಲ್ಲ ಬರ್ದಿದ್ದು, ಆದ್ರೂ ನಾವು ಈಗ ನಾಲ್ಕನೇ ಕ್ಲಾಸ್ ವರೆಗೆ ಸಣ್ಣ ಮಕ್ಕಳನ್ನ ಲೈಕ್ ಮಾಡಿ ಹೇಳಿಕೊಟ್ಟಿದ್ವಿ. ಇನ್ ನಾವು ಲೈಕ್ ಎಲ್ಲ ಹೇಳಿಕೊಡುದಿಲ್ಲ. ಮಾತಾಡಿದ್ರೆ ಅಲ್ಲ ಮಾಸ್ಟ್ರ, ಈ ನಾಲ್ಕನೇ ಕ್ಲಾಸ್ ವರೆಗೆ ಲೈಕ್ ಮಾಡಿ ಹೇಳಿ ಕೊಡ್ತಾವ್, ನಾಲ್ಕ ಇನ್ನೊಂದ್ ಅರ್ಧ ಕ್ಲಾಸ್ ಮೇಲೆ ಲೈಕ್ ಮಾಡಿ ಹೇಳಿ ಕೊಡು. ಅವ್ರು ಎಂತ ಹೇಳ್ತಾರೆ ಸ್ವಲ್ಪ ಕೇಳಿದೇ ಇಲ್ಲ, ಸ್ವಲ್ಪ ಸ್ವಲ್ಪ ತಾಳ್ಮೆ ಇಲ್ಲ ನಿಮ್ಗೆ. ಕೆಸು ತಿನ್ಕೊ ಬಂದಿದ್ದೆ, ಕೆಸು ತಿನ್ಕೊ ಬಂದಿತ್ತು ನಾಲ್ಕು ಗಿಂಟ ತಿಂದ್ರೆ. ಎಂತ ಮಾತು ಪೇರೆಂಟ್ಸ್ ಅಂದ್ರೆ ಏನು ಹೇಳುದು? ಇಂತ ಪೇರೆಂಟ್ಸ್ ನಲ್ಲ ನೀವು ನಾವು ಹೇಗೆ ಹ್ಯಾಂಡಲ್ ಮಾಡಿ ಸರ್? ಆಯ್ತು, ಈಗ ಈಗ ಯಾರಿದೆ ಇಂದ್ರ ಅಂದ್ರೆ ಚಂದ್ರ. ಈಗ ನೋಡಿ, ಐದನೇ ಕ್ಲಾಸ್ ಮೇಲೆ ನೀವು ಜಾಸ್ತಿ ಮಕ್ಳಿಗೆ ಮನೆಯಲ್ಲೆಲ್ಲ ಹೇಳಿಕೊಡ್ಬೇಕು. ನಮ್ಮ ಮಕ್ಕಳು ಹೇಳಿಕೊಡ್ ಪುರ್ಸೋತ್ ಇಲ್ಲಿಯೇ, ನಮ್ ಗಂಟಿಯಲ್ಲಿ ಸಾಕುಬಾರ್ದ ನಾವು? ನೀವೆಂತ ನಿಮ್ಮ ಮಕ್ಕಳಿಗೆ ಹೇಳಿಕೊಡ್ರೆ? ಬೆಳಗಿನ ಸಂಜೆ ನಂಗೆ ಗಲಾಟೆ ಮಾಡ್ತಿದ್ರೆ ಮತ್ತೆ ಮಕ್ಕಳಿಗೆ ಎಂತ ಹೇಳಿಕೊಡ್ತೀರಿ ನೀವು? ಯಾರಿಗೆ ಯಾರು ಗಲಾಟೆ ಮಾಡ್ ನಾವು ಗಲಾಟೆ ಮಾಡುತ್ತೆ ನೀವು? ನಾವು ಮಾತಾಡುದಿಲ್ಲ, ನಂಗೆ ಮಾತಾಡುದಂದ್ರೆ ನೀವು ಮಾತಾಡುದಿಲ್ಲ ಅಂತ ಗೊತ್ತಾ? ನಾವು ಮಾತಾಡುದಿಲ್ಲ, ಅವಳು ಸೊಡ್ಡೆ ಕಾಣ್ತಿಲ್ಲ, ನಾನ್ ಅವ್ಳ ಸೊಡ್ಡ ಕಾಮಕ ಆಗ್ತದ ಕಾಮಕ್ಕೆ ಆಗ್ತಿಲ್ಲ, ನಂಗೆ ತೋರುದೇ ಇಲ್ಲ. ಅಲ್ಲ ಅಲ್ಲ ಟೀಚರ್, ಇವ್ರನ್ನ ನೋಡುವಾಗ್ಲೇ ಗೊತ್ತಾಗ್ತದೆ ಇವ್ರಿಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಅಂತ. ನಿಮ್ ಕಾಮತಿ ಗೊತ್ತಾ? ಕಾಮತಿ ಕೇಳ್ಕಣ, ನನ್ ಮಗು ಒಂದಾರು ಮಾತಾಡ್ತಾ ಮಾತಾಡುದಿಲ್ಲ. ನಿಮ್ ಗಲಾಟಿಗೆ ಆ ಮಕ್ಕಳು ಮಾತಾಡುದಿಲ್ಲ. ನಿಮ್ಮ ಗಲಾಟೆ ಮಗು ಹೆದ್ರಿ ಹೋಗಿದೆ ಮಕ್ಕಳೆಲ್ಲ. ಅಯ್ಯ ನಮ್ಮ ಮನೆ ನೀವ ಸಾಕ ನಮ್ ಮಕ್ಕಳನ್ನ ಬಂದ್ಕೊಂಡು ಇದು ಶಾಲೆ, ಇದು ಸಂತೆ ಮಾರ್ಕೆಟ್ ಅಲ್ಲ. ಈಗ ನೋಡಿ, ನಾವು ಫಸ್ಟ್ ಇಂದ್ರನದ್ದು ರಿಪೋರ್ಟ್ಸ್ ಎಲ್ಲ ಹೇಳ್ತೆ. ಇಂದ್ರ ನನ್ನ ಮಗ. ಅಯ್ಯೇ ಬ್ಯಾ, 4 ವರ್ಷ ಶಾಲೆ ಕಳಿಸಿಯ ನೀವು? ಅವನ ಅಮ್ಮ ಅಲ್ಲ. ಅವನು ಎಷ್ಟೊತ್ತು ಓದ್ತ ದಿನಕ್ಕೆ? ಅವ ನಾನು ಬೆಳಗ್ಗೆ ನಾನು 7 ಹೊತ್ತಿಗೆ ಒಂದು 8:30 ಹತ್ತು, ಅವ 8:30 ಹೇಳ್ತ ಅಲ್ದ ಮಗ? ಹೌದು, 8:30 ಹೇಳ್ತ. ಓದ್ತಾನ ಮನೆಯಲ್ಲಿ? ಕಡೆಗೆ ಎದ್ದು ಹಲ್ಲು ಜುಕೋತ, ಕಡೆ ತಂಡಸಿಗೆ ಹೋದ ಅಪ್ಪತಿಗೊಂದು 1/2 ಗಂಟೆ ಹತ್ತು. ಮೇಡಮ್, ಅಕ್ಕ ಮಗ ಆ ದಿನದಲ್ಲಿ ಎಷ್ಟು ಗಂಟೆ ಓದಿ? 1/2 ಗಂಟೆ ಹತ್ತು. 1/2 ಗಂಟೆ ಆದ್ರ ಮೇಲೆ ಮತ್ತೆ ಬತ್ತ, ಕಡೆ ತಿಂಡಿ ಮಾಡಿ ಇರ್ತೆ. ಅವನಿಗೆ ಒಂದು ಕಷಾಯ ಕುಡುವ ಬೆಸೆತ್ತಲ್ಲ ಮಗದ? ಹೋ, ಕಷಾಯ ಕುಡಿತ. ಕಷಾಯ ಕುಡ್ದಾದ್ಮೇಲೆ ಮತ್ತೆ ಅವನಿಗೊಂದು. ಮೇಡಮ್, ನಿಮ್ ಇಂದ್ರ ಮನೆ ಎಷ್ಟೊತ್ತು ಓದ್ತ ಅದ್ ಮಾತ್ರ ಹತ್ರ ಕೊಡಿ. ನೀವು ಕಂಡಿದ್ಯಾ? ನೀವು ಕಂಡಿದ್ಯಲ್ಲ ತಂಡ ಸಿಗ ವಾಪದ ಕಷೆ ಕೂಡುದ ಅಂಗಿ ಹೈಕಂದ ಏಳುದ. ಈಗ ಅವ್ರು ಹೇಳಿ ಐತಿ ಪುನಃ, ನೀವೇಂತ ಪುನಃ ಪುನಃ ರಿಪೀಟ್ ಮಾಡು. ನನ್ನ ಮಗಂದ ದಿನಚರಿ ಹೇಳುದ್ ನಾನು? ದಿನಚರಿ ಬೇಡ. ಅವ್ರ ಓದದ ಎಷ್ಟೊತ್ತು ಓದ್ತಾ? ಓದುದು ಒಂದು 1/2 ಗಂಟೆನ? ಹಾ, 1/2 ಗಂಟೆ 2 ಹೊತ್ತಿ ಸೇರಿಸಿ. ಅವ್ನು 1/2 ಗಂಟೆ ಹೋದ್ರೆ 4 ಸಬ್ಜೆಕ್ಟ್ ಅವನಿಗೆ ಪಾಸ್ ಮಾಡ್ಕೊಳ್ಳಿಕ್ ಆಗ್ತಾ? 4 ಸಬ್ಜೆಕ್ಟ್ ಪಾಸ್ ಆಯ್ದಲ್ಲ ಅವ್ನು. ಯಾವ್ದ್ರಲ್ಲ ಪಿ ಟಿ ಅಲ್ಲೆಲ್ಲ ಸ್ವಲ್ಪ ಅಡ್ಡಿಲ್ಲ, ಆದ್ರೆ ಈ ವರ್ಷ ಅವ್ನ ಮಾರ್ಕ್ ಕಮ್ಮಿ ಆಯ್ತು. ಅವ್ನು 3ನೇ ಕ್ಲಾಸ್ ತೆಗ್ದಷ್ಟು ಮಾರ್ಕ್ ಇಲ್ಲ ಅವಂದು. ಹೌದನಾ? ಅವ್ನು ಸುಮಾರು ಕಮ್ಮಿ ಆಯ್ತು. ಕನ್ನಡ, ಇಂಗ್ಲಿಷ್, ಗಣಿತ ಎಲ್ಲ ಸುಮಾರು ಕಮ್ಮಿ ಬಿದ್ದಿದ್ದ. ಬೇರೆ ಚಟುವಟಿಕೆ ಎಲ್ಲ ಅಡ್ಡಿಲ್ಲ. ಹೌದು, ಇವ್ರು ಕಮ್ಮಿ ಮಾಡದ್ದ? ನೀವು ಕಮ್ಮಿ ಮಾಡ್ತಿ? ನಂಗೆ ಗೊತ್ತಿತ್ತು ಆ ಸುಶೀಲ ನಿಮ್ಮ ಗಂಡಿತ್ತಲ್ಲ, ಅದು ಹುಷಾರೇ ಇಲ್ಲ. ಅದು ಅದನ್ನೆಲ್ಲ ನಮ್ಗೆ ಫಸ್ಟ್ ಹುಷಾರಿಲ್ಲ ಆ ಗಂಡನೆಲ್ಲದಕ್ಕೂ ಹಾಕಿ. ನಿಮ್ಗೆ ಚೂರು ಹುಷಾರಿದ್ರೆ ಸಾಕು, ಆ ಮಕ್ಕಳನ್ನೆಲ್ಲ ಪಾಸ್ ಮಾಡ್ಕೊಂಡು ದಡ್ಡ ಮಾಡಿ ನಮ್ಮ ಮಕ್ಕಳು ಎಲ್ಲಿ ಕಾಣಿ? ನಿಮ್ಮ ಮಗಂದ ನೀವು ಪಾಸ್ ಮಾಡುದು ಇಲ್ಲ, ಮಾರ್ಕ್ ಕಮ್ಮಿ ಬಂದಿತ್ತಂದೇಳಿ ಅಬ್ಬಿ ದಿಕ್ಕಳಿ ಬೋಯ್ದೆ ಗೊತ್ತಿಲ್ಲ. ನಿಮ್ಗೆ ಇದು ಪಡು ಗೊತ್ತಿಲ್ಲ, ಇನ್ ನಮ್ಗೆ ಓದು ಬರ ಬರ್ತಿಲ್ಲ. ಹೌದಪ್ಪ, ಅವ್ರು ಈ ನಮ್ಗೆ ಮಾಡೋಕಾಗ ಇವಳು ಹರ್ಮಾಯಿಕ ಶುರು ಆಯ್ತು. ಇವಳು ಸುಮ್ಮನೆ ಇರ್ತಾರ. ಈಗ ಇಂದ್ರನ್ನ ನೀವ್ ಇಂದ್ರ ನಮ್ಮ ಅಲ್ಲ, ನಿಮ್ಗೆ ಜವಾಬ್ದಾರಿ ಇತ್ತು. 3ನೇ ಕ್ಲಾಸ್ 4ನೇ ಕ್ಲಾಸ್ ಈಗ ಮಾರ್ಕ್ ತುಂಬಾ ಕಮ್ಮಿ ಆಯ್ತು. ನೀವು ಅವ್ನಿಗೆ 5ನೇ ಕ್ಲಾಸ್ ನಾವು ಕಳಿಸುತ್ತ ನಾವು ಪಾಸ್ ಮಾಡ್ತಾವ್ರ, ಆ ನೀವು ಅವನನ್ನ ದಿನ 1/2 ಗಂಟೆ ಒಸ್ರಾತಿಲ್ಲ. ನೀವು ಬೆಳಗ್ಗೆ 5 ಗಂಟೆಗೆ ಹೇಳ್ಕ, ನಿಮ್ಮ ಮಗನ 6 ಗಂಟೆಗೆ ಹೇಳ್ಸ್ಕ. ಅದಕ್ಕೆ ನಿಮ್ಮ ಮಗನ ದಿನ ಮಾರ್ಕ್ ಎಲ್ಲ ಒಂದೊಂದು 7 ನಂಬರ್ ಇದ್ದಲ್ಲ ಒಂದೊಂದು ನಂಬರ್ ಬೀಳ್ತಿತ್ತು. ಮತ್ತ ಅವನ ಸ್ವಲ್ಪ ಈಗ ಶಾಲೆಲ್ಲ ಪ್ರಶ್ನೆಗೆ ಉತ್ತರ ಎಲ್ಲ ಕೊಡುದಿಲ್ಲ. ಮುಂಚೆ ಸ್ವಲ್ಪ ಒಳ್ಳೆ ಇದ್ದ, ಈಗ ಎಂತಕ್ಕೆ? ಮನೆಗೆ ನಿಮ್ದು ಗಲಾಟೆಗೂ ಜಾಸ್ತಿ ಮಗು ಮಂದ ಆಯ್ತು ಅನ್ಸತ್ತ. ಉಲ್ಟಾ ಉತ್ತರ ಕೊಡ್ಕ, ಪ್ರಶ್ನೆಗೆ ಉತ್ತರ ಕೊಡ್ಕ, ಪ್ರಶ್ನೆಗೆ ಉತ್ತರ ಕೊಡ್ತಾವ. ನೀವು ಕೇಳಿ ಈಗ ಎಂತಾರು ಪ್ರಶ್ನೆ ಕೇಳಿ. ಅವನು ತುಂಬಾ ಕಮ್ಮಿ ಆಗಿದೆ. ನೀವು ನೋಡಿ, ಈ ತರ ಗಲಾಟೆ ಗೋಜಿ ಮಾಡ್ರೆ ಏನ್ ಪ್ರಯೋಜನ ಇಲ್ಲ. ಮಗನ್ ಚಂದ ಮಾಡಿ ಓದಿಸಿ, ಗೊತ್ತಾಯ್ತಲ್ಲ. ಸ್ವಲ್ಪ ಬೇಗ ಹೇಳಿ, 8:30 ಎಲ್ಲ ಹೇಳುದಲ್ಲ, ಧಾರಾವಾಹಿ ಎಲ್ಲ ನೋಡ್ತಾ ಕೂತ್ಕೊಳ್ಳುದಲ್ಲ. ನೀವು ಧಾರಾವಾಹಿ ಅಂತ ಪರೀಕ್ಷೆ ಟೈಮಲ್ಲಿ ಧಾರಾವಾಹಿ ನೋಡ್ತಾ ಇದ್ರೆ ಆಗ್ತದ? ಏನ್ ಪರೀಕ್ಷೆ ಸಣ್ಣ ಹೇಳ್ಕ ಧಾರಾವಾಹಿ ಕೈದ್ ಮಾಡ್ತಾರ ಅವ್ರ? ನಿಮ್ಗೆ
ಪರೀಕ್ಷೆ ಶುರಿಗೆ ದಾರವೇ ಕಾಣಿಸ್ಕತ್ತಿಲ್ಲ, ದಾರವೇ ಇದ್ರೆ ದಾರವೇ ಮಾಡುದು ನಿಲ್ಸ್ಕ. ನಿಮ್ಗೆ ಟಿವಿ ನಿಲ್ಸಕತ್ತಿಲ್ಲ, ಟಿವಿ ಬಂದ್ ನೋಡ್ಕೊಳ್ಳಿ, ಕರೆಂಟ್ ಆಫ್ ಆರ್ ಟಿವಿ ಆಫ್ ಆಯ್ತು, ಇಲ್ದಿರ ದಾರವೇ ಕಾಣ್ಬೇಡ್ದೆ, ದಾರವೇ ಮಾಡುದು ಅಂತ ಕೇಳಿ ಇಲ್ಕೇಣಿ. ನಿಮ್ ಹೆಸರಂತ ಪಾರ್ವತಿ ಅವ್ರೆ, ಈಗ ಮಕ್ಕ ಮಗುದು ಓದುದೆಲ್ಲ ಕಮ್ಮಿ ಆಯ್ತು, ಹಂಗೆ ನೀವು ಅವನನ್ನ ಈ ಸಲಿಯಿಂದ ಟ್ಯೂಷನ್ಗೆ ಹಾಕಿಗ. ನನ್ ಮಗಿನೆಲ್ಲ ಟೇಷನ್ಗೆ ಹಾಕುದಿಲ್ಲ, ನಾನು ಶಾಲಿ ಕಳ್ಸ್ತೇಪದ ಮತ್ ಮುನಿ ಟೇಷನ್ಗ ಈಗ ಮಕ್ಕಳ ಓದು ಸ್ವಲ್ಪ ಹಿಂದಾರೆ, ಕೆಲವ್ ಮನೆ ಹತ್ರ ಎಲ್ಲ ಕೆಲವ್ರು ಹೇಳಿ ಕೊಡ್ತಾರೆ ಎಕ್ಸ್ಟ್ರಾ ಕ್ಲಾಸ್ ಎಲ್ಲ ತಕೊಂಡ್. ನಾವೇ ಬತ್ತಿಲ್ಲ ಮೇಡಮ್, ನಿಮ್ ಮನೆ ಹತ್ರ ಅಲ್ಲ ಕೆಲವ್ರು ಶಾಲೆ ಒಬ್ಬರು ಡಿಗ್ರಿ ಮಾಡಿದ್ರು ಅಥವಾ ಟೀಚರ್ ಮಾಸ್ಟರ್ ಇರ್ತಾರ, ಅಂತರ ಹತ್ರ ನಿಮ್ ಮಗಿನ ಸ್ವಲ್ಪ ತಕೊಂಡೋಗ್ ಬಿಡಿನಿ, ಆಗ ಅವ್ನ್ ಸ್ವಲ್ಪ ಏನಾದ್ರೂ ಉತ್ತಮ ಬರ್ಬೋದು. ಟ್ಯೂಷನ್ ಹಾಕಂತೇಳಿ ಇಲ್ಲ, ಒಂದೇ ನೀವೇ ಅವ್ನ ಕಲ್ಸಕ್ ಇಲ್ದ್ರೆ ಯಾರೊಬ್ಬರ ಕಲ್ಸಕ್ ಎಲ್ಲ ನಾವ್ ಮಾಡ್ಕೊತೀವಿ. ಇವ್ರು ಹೇಳ್ತಾರ, ಇವ್ರು ಎಂತ ಹೇಳಿಕೊಡ್ತಾರ, ಆಗಳಂತ ಅಂದದ್ ಮಗ ಅವ್ರ ಹಿಂಡಿ, ಹಾ ಹಿಂಡಿ ಹಿಂಡಿ ಅಂತ ಕಾಣದ ಅವ್ರು, ಅದನ್ನ ಹಿಂಡಿ ತಾಯಿ ಕಾಣದ್ ಮತ್ತೆ ಮಾಡುದಂತ ಇಲ್ಲ. ಹಿಂಡಿ ಅಲ್ಲ ಹಿಂದಿ ಟೀಚರ್, ಗೊತ್ತಾಯ್ತಾ? ಸರಿ ಕೇಳಿಸ್ಕೊಳ್ಳಿ, ಗೊತ್ತಿರೋದೇ ಹಿಂಡಿ. ಅಲ್ಲ ನೀವ್ ಎಂತ ಹೇಳು, ನಂಗೆ ಮಾತಾಡ್ಲಿ ಬರ್ದೆ ನಾನು ಬಿ ಎಡ್ ಮಾಡ್ಕೊಂಡು ಇಲ್ಲಿ ಶಾಲೆ ಟೀಚರ್ ಆಗಿ ಬಂದೆ ಅಂತ ಹೇಳುದಾ? ಅದು ನಿಮ್ಮ ಊರಿಗೆ ಬಂದು ನಾನು ಇಷ್ಟು ಚಂದ ಕುಂದ ಪ್ರಕರಣ ಮಾತಾಡ್ತಿದ್ದೆ, ನೀವು ನಂಗೆ ಭಾಷೆ ಬತ್ತಿಲ್ಲ ಅಂತ ಹೇಳುದಾ? ಮಾತಾಡು ಕೇಳ್ಬಿಡ್ತೀರಿ, ಶಾಲೆ ಮಕ್ಕಳು ಇಂಗ್ಲಿಷ್ ಮಾತಾಡಿದ್ರೆ ಟೀಚರ್ ನೀವು ಮಾತಾಡ್ತಾ ಇರ್ಬೇಡಿ, ಅದು ಮಕ್ಕಳ ರಿಪೋರ್ಟ್ ಒಂದು ಬೇಗ ಬೇಗ ಮುಗಿಸಿ. ಅದು ನೀವು ಕ್ಲಾಸ್ ಟೀಚರ್ ಅಲ್ದ, ನಿಮ್ಮ ಮಕ್ಕಳ ಬಗ್ಗೆ ಕರೆಕ್ಟ್ ಗೊತ್ತುಂಟು, ಸರಿಯಾಗಿ ಗೊತ್ತುಂಟು, ಅದ್ ಮಕ್ಕಳಿಗೆ ರಿಪೋರ್ಟ್ ಏನಂತ ಸರಿಯಾಗಿ ಹೇಳಿ. ಅವ್ರ ಕ್ಲಾಸ್ ಅಲ್ಲಿ ಹೇಗಿರ್ತಾರೆ, ಏನಾಗ್ಬೇಕು, ಅದು ಕರೆಕ್ಟ್ ಅಂತ ಅವ್ರಿಗೆ ಮಾಹಿತಿ ಕೊಡಿ. ನೀವೆಂತ ಲೀಲಾವತಿ? ಹಾ ಲೀಲಾವತಿ. ನಿಮ್ಮ ಮಗ ಪಣಕ್ಕಾಗ ನಂಬರ್ ಒನ್ ಪಣಕ್ ಬರೀ ಪಣಕ್ಕೆ ಪಣಕ್ ಅಂದ್ರೆ ಕ್ಲಾಸ್ ಗಲಾಟಿ ಗೌಜಿ. ತೊಂದ್ರೆ ಇಲ್ಲ, ಮಕ್ಕಳು ಪಣಕ್ ಮಾಡಿದ್ರೆ ಮತ್ತೆ ನೀವು ಪಣಕ್ ಮಾಡ್ತೀರಿ? ಅವನಾ ಶಾಲಾ ನಾನು ಹೇಳದ್ ಒಂದ್ ಮಾತು ಕೇಂತಿಲ್ಲ. ಅಲ್ಲ ನೀವ್ ಹೇಳದ್ ಕೇಂಪ್ ಮನೆ, ನಾ ಹೇಳದ್ ಕೇಂತಿಲ್ಲ, ನೀವ್ ಹೇಳದ್ ಕೇಂತ ಕೇಳಿ. ಮೊನ್ನೆ ನಾನ್ ನಿಮ್ಮನ್ ಮೊನ್ನೆ ಕರ್ಸ್ಕೊಂಡ್ ಮಾಡಿದ್ದೆ ಪರೀಕ್ಷೆಗೆ ಒಂದ್ ವಾರ ಇಪ್ಪತ್ತಿಗೆ. ಓದಂದ್ರು ಓದ್ತಿರ್ಲ, ಆಚೀಚೆ ಎಲ್ಲ ಪಂಚಾಯ್ತಿ ಮಾಡ್ತಿದ್ದೆ ಇವನೊಟ್ಟಿಗೆಲ್ಲ ಸೇರ್ಕೊಂಡ. ನಾನು ಅವನಿಗೆ ಪನಿಷ್ಮೆಂಟ್ ಅಂತ ಬೆಂಚ್ ಮೇಲೆ ನಿಂತ್ಕೊಂಡ್ರೆ ಅವನು ಐದನೇ ಕ್ಲಾಸ್ ಹೋಗಿ ಡೆಸ್ಕ್ ಹೋಗಿ ಕೂತ್ಕೊಂಡಿದ್ದ. ಹೌದನಾ? ಕೊಟ್ಟಿಲ್ಲ ಮಾರೆ, ಡೆಸ್ಕ್ ಸೇರ್ದೆ ನೀನ. ಅವ್ನು ನಾಲ್ಕನೇ ಕ್ಲಾಸ್ ಇಂದ ಅಲ್ಲಿ ಹೋಗಿ ಐದನೇ ಕ್ಲಾಸ್ ಹೋಗಿ ಡೆಸ್ಕ್. ಆ ಮಗು ಎಷ್ಟು ಹುಷಾರ್ ಇದ್ಕಣಿ, ನಾಲ್ಕನೇ ಕ್ಲಾಸ್ ಇಂದ ಐದನೇ ಕ್ಲಾಸ್ ವರೆಗೆ ಹೋಗಿ ಡೆಸ್ಕ್ ಒಳಗೆ ಹೊಕ್ಕ ಕೂಕೊಂಡ್ಕರ ಅವ್ನು ಎಷ್ಟು ಬುದ್ಧಿ ಅಂತ ನನಗೆ. ನಮ್ಮ ಇಂಗ್ಲಿಷ್ ಮೇಡಮ್ ಮರ್ಯಾದೆ ಎಲ್ಲ ತೆಗ್ದಿದ್ದ, ಅವ್ರ ಇಂಗ್ಲಿಷ್ ಮೇಡಮ್ ಇವತ್ತು ಸ್ವಲ್ಪ ಹುಷಾರಿಲ್ಲ ಅಂತ ರಜೆ ಮಾಡಿ. ಸರಿ, ಗೊತ್ತಾಯ್ತು ಮಗ, ಅವ್ರು ಟೀಚರ್ಗಿಂತ ಮಾಡ್ಲ, ಟೀಚರ್ ಜ್ವರ ಬಂದ. ಅವನದ್ರ ಮನೆ ಟೀಚರ್ ಯಾರೋ ಇನ್ಸ್ಪೆಕ್ಷನ್ ಬಂದಿರಂದ್ರ, ಮಕ್ಕಳಿಗೆ ಕ್ವಶನ್ ಕೇಳ, ವೇರ್ ಇಸ್ ಯುವರ್ ಹೋಮ್ ಕೇಳ್ರೆ, ಮೈ ಹೋಮ್ ಈಸ್ ಇನ್ ಪಂಚಾಂಗ ಅಂದಿರಂದ್ರ. ನಿಮ್ಮ ಮಕ್ಕಳಿಗೆ ಅರ್ಧ ಬರ್ದು ಇಂಗ್ಲಿಷ್ನಲ್ಲ ನೀವು ಸುಗುಣ ಅವ್ರೆ, ಇನ್ನೊಂದ್ಸಲ ಗಣವಮ್ಮ ಮಾಡಿ ಪ್ರಸಿದ್ಧಿಯವ್ರೆ. ನಾನು ಹಿಂಡಿ ಟೀಚರ್, ನೀವು ಪಾರ್ವತಿಯ ಸುಗುಣನ ಸ್ವಲ್ಪ ಸುಮ್ನಿರಿ, ನಿಮ್ಮಿಂದ್ರ ನಮ್ಮ ಅಲ್ದ ಸುಮ್ನಿರಿ. ಇಲ್ ಕಾಣಿ, ನಿಮ್ ಮಗನ್ ಕೈ ಕೊಚ್ಚಲ ಮಸ್ತು ಜೋರಾಯ್ತು, ದಿನ ದಿನ ಕಂಪ್ಲೇಂಟ್, ಇದ್ ಬತ್ ಪೇರೆಂಟ್ಸ್ ಎಲ್ಲ ಫೋನ್ ಮಾಡಿ ನಮ್ ಕೈ ಕೊಚ್ಚಿ ಮಾರ್ರೆ, ಕೈ ಉಗ್ರಲ್ಲ.
ಸಮಯತ್ ಮಗಿನ ಕೈ ಅದು ಪ್ರೋಟೀನ್ ಎಲ್ಲ ಕಮ್ಮಿ ಸ್ವಲ್ಪ ಕೂಳ್ ಮನೆ ಸಲ ಹಾಕಿ ಅಯ್ಯಪ್ಪ ಇಲ್ಲಿ ಕಡೆ ತಿಮ್ಮದ ಆ ಮಗಿಗೆಲ್ಲ ಹಾಕುದು ಇದೇ ತಿಮ್ಮದ ಮೇವುದ ಕಾಂತ ನೀನೀಗ ನೀನ ಇದ್ದರ ಮನೆ ಅವಳಿಗೆ ಇದ್ದರ ಮನೆ ಫಂಕ್ಷನ್ ಹೋಪದ ಅಲ್ಲಿ ಸಮ ಉಂಬದ ಅಲ್ಲಿಂದ ಮತ್ತಿಷ್ಟು ಕೊಟ್ಟಕ ಬಂದು ಮಕ್ಕಳಿಗೆ ಹಾಕುದು ಆ ಮಗು ಇದು ಒಂದೇ ಕ್ಲಾಸ್ ಓದ್ಕಣಿ ಹೆಂಗಿದ್ರೆ ಮನೆ ವಿಷಯದಲ್ಲಿ ಮಾತಾಡ್ಬೇಡಿ ಎರಡು ತಿಂಗಳು ಮತ್ತು ಸಣ್ಣದಿದ ಅವ ಎರಡು ತಿಂಗಳು ದೊಡ್ಡವ ನೀನ್ ಮನೆಗೆ ಮಾಡ ಈಗಣ ನನ್ ಕಡೆಗೆ ಮನೆಗೆ ಮಾಡಿ ಹಾಕಿರೆ ಅದು ಹಿಂಗೆ ಇರ್ತಿತ್ತ ನೀನ್ ಹೋದಲ್ ಬಂದಲ್ ತುಂಬ್ಕೊಂಡು ನೀ ತುಂಬಿಲ್ಲೀಲಾವತಿಯವರೇ ಪಾರ್ವತಿಯವರೇ ಇದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ನಿಮ್ ಮಕ್ಕಳ ಬಗ್ಗೆ ಪರೀಕ್ಷೆ ಬಗ್ಗೆ ಮಕ್ಕಳ ಕ್ಲಾಸ್ ಅಲ್ಲಿ ಮಾತಾಡ್ಲಿಕ್ಕೆ ಬಿಡಿ ನೀವು ಅಷ್ಟೇ ಮಾತಾಡ ಇಲ್ಲ ನಾ ಮಾತಾಡುದಿಲ್ಲಪ್ಪ ನಾನು ಏನ ಸುಮ್ಮನೆ ಹಾಗೆ ಒಂದ್ ಅರ್ಧ ಗಂಟೆ ನಿಲ್ಲಿ ಈಗ ಅವನದ ಎರಡನೇ ಕ್ಲಾಸ್ ಒಂದನೇ ಕ್ಲಾಸ್ ಹೋಲ್ಸ್ರೆ ನಾಲ್ಕನೇ ಕ್ಲಾಸ್ ಏನೇನು ಪ್ರಯೋಜನ ಇಲ್ಲ ಇಲ್ಲಿ ಹಾಕಿದ ಕಾಣಿ ಏನು ಸುಖ ಇಲ್ಲ ಅಂದಲ್ಲಿ ಅವನ್ದೆಲ್ಲ ಸೊನ್ನೆ ಒಂದು ಎರಡು ಮೂರು ಆದ್ರೆ ಡಾನ್ಸ್ ಹಾಡು ಅದ್ರಲ್ಲೆಲ್ಲ ಒಳ್ಳೆ ಇದ್ದ ನಾಟಕದಲ್ಲ ಓದಿದ್ರಿಗೆ ಎಂತದಲ್ಲಿ ಇದ್ರಾಗೆ ಗೊತ್ತಾಯ್ತು ನೀವು ಮನೆ ಒಂಚೂರು ಓಸುದಿಲ್ಲ ಅವನಿಗಂದಳಿ ಅವನು ಸೊಳ್ಳೆ ದುಡ್ಡು ಅಷ್ಟು ಇದೆ ಕಮ್ಮಿ ಇದೆ ಅಂದ್ರೆ ನಿಮ್ಮ ಟಿವಿ ಪಿಕ್ಚರ್ ಧಾರಾವಾಹಿ ಗಲಾಟೆಗೆ ಜಾಸ್ತಿ ಆಯ್ತು ಸ್ವಲ್ಪ ಮಕ್ಕಳ ಬಗ್ಗೆ ಜಾಗೃತಿ ಮಾಡ್ಕೊ ನೀವು ಪೇರೆಂಟ್ಸ್ ಅಲ್ಲ ಈಗ ಮಾತಾಡಿ ನೀವ ಇಷ್ಟೊಂದು ಕೂಗ್ತಿದ್ದೀರಲ್ಲ ಅಲ್ಲ ಹೆಂಗ್ಸೆ ನೀವು ಟೀಚರ ಹೆಂಗ್ಸೆ ಅಂದ್ರೆ ಇರ್ಲಿ ಬಿಡಿ ಟೀಚರ್ ಹಾ ನೀವು ಆಗಳೆ ಅಂತ ಹೇಳ್ರಿ ಮಾತಾಡ್ಬೇಡಿ ಸುಮ್ನೆ ಕಣೆ ಅಂದ್ರೆ ನಾ ಬಾಯಿ ಮುಚ್ಕೊಂಡ್ಕು ನೀವೇ ಹೇಳ್ರಿ ಅರ್ಧ ಗಂಟೆ ನೀವು ಈಗ ಬಾಯಿ ಮುಚ್ಕೊಂಡಿರಿ ಎಂತ ಅವ್ರ ಎಂತ ಹೇಳ್ರಿ ಈಗ ಒಂದ್ ಎರಡನೇ ಕ್ಲಾಸ್ ಗಿಂತ ನಾಲ್ಕನೇ ಕ್ಲಾಸ್ ಮತ್ತೆ ಕಮ್ಮಿ ಬಂದಿತ್ತು ಅಂದ್ರೆ ಹಂಗಾರ ಮೂರನೇ ಕ್ಲಾಸ್ ಒಳ್ಳೆ ಗಂಡ ಹಂಗಾರೆ ಅವ್ರು ಹೇಳಿದಂತ ಸರ್ ಸರಿ ಕೇಳಿಯಲ್ಲ ಅಮ್ಮ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಉಂಟು ಈಗ ಸೊನ್ನೆ ಒಂದು ಎರಡು ಮೂರು ನೀವು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಅಂದ್ರೆ ಹಾ ಸೊನ್ನೆಯಿಂದ ನಾಲ್ಕು ದಡದಲ್ದ ನಾಲ್ಕು ಜಾಸ್ತಿ ಇಲ್ಲಿಯಾ ನನ್ ಮಗಿನ ಮಾರ್ಕ ನಾಲ್ಕು ಕ್ಲಾಸ್ ಜಾಸ್ತಿ ಆಯ್ತು ಮಾರ್ಕ್ ಕಮ್ಮಿ ಆಯ್ತ ಮಾರ್ಕ್ ಬತ್ತ ಗೊಂಡ ನನ್ನ ಮಗು ಕಾಣಿ ಅದ್ ಕಾಣಿ ಇದು ಎಷ್ಟು ಪಾಪದ ಕಾಣಿ ಅದು ಎಷ್ಟು ಡ್ಯಾನ್ಸ್ ಮಾಡತ್ ಲೈಕ್ ಮಾಡಿ ಎಷ್ಟು ನಾಟಕ ಮಾಡತ್ತ ಅದನ್ನೆಲ್ಲ ಮಾಡುತ್ತ ಅದು ಒಂದು ಮಾತು ಹೇಳ್ಬೇಡಿ ಗನ ಮಾತ ಮಾಡೋದಕ್ಕೆ ಹೇಳ್ಬೇಡಿ ಅದು ಕೊಲು ಕುಸಾರ್ ಇಲ್ಲ ಅದು ಸಾಮಾನ್ಯ ಇಲ್ಲ ಅಂತ ಹೇಳ್ಕೊಂಡು ಅದನ್ನ ಹಿಂದಿಂದೇ ದೂಡ್ತಾ ಇಕಣಿ ಕೊಲು ಕುಸಾರ್ ಇದ್ದಿದ್ ಮಕ್ಕಳನ್ನ ಮಾತ್ರ ಅವನು ಉದ್ದ ಇದ್ದಾನೆ ಆಗ ಅವನು ಹಿಂದೆ ನಿಲ್ಸು ಅಲ್ಲ ಈ ಮಗುವನ್ನ ಹಿಂದೆ ಇಟ್ಟರೆ ಅವ್ನು ತೋರ್ತಾನ ಅದಕ್ಕೆ ಅವನು ಸ್ವಲ್ಪ ಮುಂದೆ ನಿಲ್ಸು ಅವ್ನು ಒಳ್ಳೆ ಡ್ಯಾನ್ಸ್ ಮಾಡ್ತಾನೆ ಮಾರ್ಕ್ ಬಿಟ್ರಿ ಈಗ ಡ್ಯಾನ್ಸ್ ಹಿಂದೆ ಬಂದ್ರೆ ಮುಂದರ್ಸಿ ಮೇಡಮ್ ಇದೇ ಒಂದ್ ಹಬ್ಬ ಒಂದ್ ಶುರುವಾತ ನಾವು ಕೈ ಮಾಡ್ರಲ್ದ ಜೀವನ ಬಾಯಿ ಮುಚ್ಕೊಂತೀನಿ ಅವ್ಳು ಬಾಯಿ ಮುಚ್ಚದಿಂದ ನಾನ್ ಬಾಯಿ ಮುಚ್ಕೊಂತೀನಿ ಶುದ್ಧ ನಿಲ್ಸಿ ಈಗ ನಾವು ಸರ್ ಈಗ ಒಂದ್ ಮನೆ ಮೀಟಿಂಗ್ ಆದ್ಮೇಲೆ ಒಂದ್ ಹೊಸ ನಿರ್ಣಯ ಬಂದಿತ್ತು ಈಗ ಇಬ್ರು ಇನ್ನು ಐದನೇ ಕ್ಲಾಸ್ ಒಪ್ಪುದು ಐದನೇ ಕ್ಲಾಸ್ ನಾವು ಮಕ್ಕಳಿಗೆ ಸ್ವಲ್ಪ ಬೇರೆ ಬೇರೆ ಕಲಿಕೆ ಅಂದಳಿ ಈಗ ಕಂಪ್ಯೂಟರ್ ಮತ್ತೆ ಈ ಸ್ಮಾರ್ಟ್ ಕ್ಲಾಸಸ್ ಅಂದಳಿ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಈಗ ನಿಮ್ ಜಗತ್ತಿಗೆ ನಮ್ಗೆ ಟೆಕ್ನಾಲಜಿ ಟಚ್ ಇರ್ಕ ಟೆಕ್ನಾಲಜಿ ಅಂದ್ರೆ ಗೊತ್ತಿತ್ತಲ್ದ ನಿಮ್ಗೆ ಸ್ಮಾರ್ಟ್ ಕ್ಲಾಸಸ್ ಟೆಕ್ನಾಲಜಿ ರಿಲೇಟೆಡ್ ಕ್ಲಾಸಸ್ ಎಲ್ಲ ಶುರು ಮಾಡ್ತಿತ್ತು ನೀವ್ ಹಂಗ ಈ ಸಲ ರಜೆಗಳ ಮಕ್ಕಳ ಹೆಚ್ಚೊತ್ತು ಮನೆಗಳ ಇಪ್ಪುದಿಲ್ಲ ನಾವ್ ಎಷ್ಟೊತ್ತಿ ಶಾಲೆ ಕರ್ಸುತ್ತೆ ಅಂತ ಹೇಳಿ ಕೆಲವು ಪ್ಲಾನಿಂಗ್ ಶಾಲೆದಿನ ಎಂತಿದ್ರು ಇಪ್ಪತ್ನಾಲ್ಕು ಗಂಟೆ ಶಾಲೆ ಐಕಂದ ಐತೆ ರಾಜ್ಯದಿಂದ ನನ್ ಮಗು ಒಂದಿನ ಮನೆಗೆ ಐಕಂದ ಬಾಯ್ ಹಾಡಿಗೆಲ್ಲ ಕಳ್ಸಬೇಡಿ ಅವ್ರಿಗೆ ಶಾಲೆ ಕಲ್ಸಿ ಅವ್ರಿ ಸ್ವಲ್ಪ ನಾವೆಲ್ಲ ಬೇರೆ ಎಲ್ಲ ಕೊಡ್ತೀವಿ ನನ್ ಮಗು ಕಾಣಿ ಅದು ಎಷ್ಟು ಲೈಕ್ ಇತ್ತು ಕಾಣಿ ಅದು ಎಷ್ಟು ಪಾಪದ ಕಾಣಿ ಈಗ ನೀವು ಒಂಚೂರು ಅದು ಮನೆ ಬರೀ ಮನ್ಕಂಡಿ ಎತ್ಕೊಂಡು ಒಂಚೂರು ಆಡ್ಕೊಂಡು ಕೂಕಂಡ್ಲಿ ಅನ್ಕೊಂಡ್ರೆ ಮನಿ ಬದಿ ಅಲ್ಲ ಮನಿ ಬದಿ ಒಂದು ಬೀಸ್ತಾಳು ಹುಣಸಿ ಅಡ್ರಿ ಇಟ್ಕೊಂಡು ಸ್ವಲ್ಪ ಇಲ್ಲ ನೋಡಿ ಟೀಚರ್ ಇವ್ರು ಇಬ್ಬರನ್ನ ಒಟ್ಟಿಗೆ ಯಾಕೆ ಕರೆದ್ ಬೇರೆ ಬೇರೆ ಕರೀಲಿಕ್ಕೆ ಆಗ್ಲಿಲ್ಲ ನಂಗೇನು ಅವಳೊಟ್ಟಿ ಬರ್ಕಂದ್ ಏನ್ ಹೊರಕತ್ತಿಲ್ಲ ನಂಗೇನು ಭಾರಿ ಖುಷಿ ಅವಳೊಟ್ಟಿ ಸ್ವಲ್ಪ ಸುಮ್ಮನೆ ನಂಗೆ ಅವಳು ಬರ್ತಾಳೆ ಅಂದ್ರೆ ನಂಗೆ ಗೊತ್ತಿಲ್ಲ
ನಂಗೆ ಇವತ್ತು ಈಚೆ ಬಂದಿನ ಹಾಪ್ ಕಿದಿತ್ತ ಇವ್ರ ಹೆಂಗ್ ಫೋನ್ ಮಾಡ್ರೆ ಅದಕ್ಕೆ ಸೀದೆ ಅದಕ್ಕೆ ಬರ್ತಿದ್ರೆ ಬತ್ತಾನೆ ಇರ್ಲಿಲ್ಲ ಈ ಹೊತ್ತು ಬತ್ತಾ ಇಲ್ಲ ಇತ್ತು ಅವಳು ಮುಸುಡ್ ಕಾಮ್ದಂದ್ರೆ ಇಬ್ರು ಸ್ವಲ್ಪ ಸುಮ್ಮನೆ ಆ ಮಕ್ಕಳನ್ನ ಕಣ್ಣು ಕಲೀನಿ ಸ್ವಲ್ಪ ನೋಡಿ ಇಲ್ಲಿ ಕೇಳಿ ಇವ್ರ ಮಕ್ಕಳಿದ್ ಈಗ ಮುಂದೆ ಊಟದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಬೇಕಂತ ಒಳ್ಳೆ ಊಟದಾಗ ಮಾಡಿದಾರೆ ನೀವು ಈ ಬೈಗಿ ಮೀನ್ ಸಾರು ಪುಳಿ ಮುಂಚಿ ಎಲ್ಲ ಮಾಡ್ಕ ಆಮೇಲೆ ಬಿರಿಯಾನಿ ಬಿರಿಯಾನಿ ಬೈಗಿ ಮೀನು ಒಳ್ಳೇದ ಆರೋಗ್ಯಕ್ಕೆ ನಾನು ಬಂಡಿ ಕೊಡ್ತಿರ್ತೇನೆ ನಾನು ಮತ್ತೆ ಬಂಗಡಿ ಮೀನ್ ಫ್ರೈ ಇಲ್ದಿರ ಬಂಗಡಿ ಮೀನ್ ಗೊತ್ತು ಬೈಗಿ ಮೀನ್ ಇದು ಅದು ಎಂತ ಕಿಚ್ಚಡ್ ಮಗ ಬಟರ್ ಅಂತ ಬಟರ್ ಬಟರ್ ಚಿಕನ್ ಬಟರ್ ಚಿಕನ್ ಅಲ್ಲ ನೀವು ಅದೆಲ್ಲ ಹೇಳ್ತಿದ್ದೆ ಅಂತ ಶಾಲಿಯ ಹೋಗ್ಲಿಲ್ಲ ಮಕ್ಕಳಿಗೆ ಒಳ್ಳೆ ಉತ್ತಮ ಒಂದು ಊಟ ಕೊಡ್ಲಿಕ್ಕೆ ನೋಡ್ತೇನೋ ಆಯ್ತಾ ನಿಮ್ಮ ಬೈಗಿ ಬಂಗಡಿ ಎಲ್ಲ ಕೊಡೋಕಾತಿಲ್ಲ ನೀವು ಮನೆಗೆ ಬೈಗಿ ಎಂತ ಬೇಕಾದ್ರೆ ಮಾಡಿಕೊಡಿ ಶಾಲೆಗೆ ಅದೆಲ್ಲ ಕೊಡುದಿಲ್ಲ ನಾವು ಮನೆಗೆ ಮಾಡಿ ಕೊಡುತ್ತ ಅದು ಬೇರೆ ಶಾಲೆಗೆ ನೀವು ಒಂಚೂರು ಒಳ್ಳೆ ಒಳ್ಳೆ ಆಹಾರ ಕೊಡ್ಕೊಬಾರ್ದು ಟೀಚರ್ ಎಲ್ಲ ಅಡುಗೆ ಮಾಡ್ತಾರೆ ಪಾಠ ಯಾರು ಮಾಡ್ತಾರೆ ಹಿಂಡಿ ಮೇಡಮ್ ಓಡಿ ಹಿಂಡಿ ನೀವು ಯಾರು ಓಡಿಸ್ರಿ ನೀವು ಹಿಂಡೋದೆ ನೀವು ಹಿಂಡೋದೆ ನಿಮ್ದು ಹಾಜರಾತಿ ಅಟೆಂಡೆನ್ಸ್ ಇವನದು ಚಂದ್ರನದು ಹಾಜರಾತಿ ಸಮಸ್ಯೆ ಇಲ್ಲ ನನ್ ಮಗು ಒಂದು ಎರಡು ರಜೆ ಅದು ಪರವಾಗಿಲ್ಲ ಮತ್ತೆ ಹುಷಾರಿಲ್ಲದೆ ಬತ್ತು ಶಾಲಿಗೆ ಕತೆ ಅಂತ ಮೇಡಮ್ 193 ದಿನದಾಗೆ 105 ದಿನ ಮಾತ್ರ ಶಾಲಿ ಬೈಂದ ಅದು ನನ್ ಕಾಣಿ ಮದಿ ಅವನು ಮತ್ತೆ ರಜೆ ಮಾಡಿಸ ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೋಗಿ ಆ ಮಗು ನಾವು ಹುಡುಗ ನಾವು ಶಾಲೆಗೆ ಕಳಿಸಿ ಒಂದು ರಜೆ ಅರ್ಜಿ ಅಂತ ಹೇಳಿ ಇಲ್ಲಿಯಾ ಖುಷಿ ಇದ್ದಂಗೆ ಡೈರಿ ಪುಸ್ತಕ ಓಪನ್ ಮಾಡೋ ಅಭ್ಯಾಸ ಇಲ್ಲ ಮಕ್ಕಳದೊಂದು ಡೈರಿ ಇತ್ತು ಗೊತ್ತಿತ್ತಾ ಗೊತ್ತು ಗೊತ್ತು ನನ್ ಮಗು ತೋರಿಸಿತ್ತು ಅದ್ರಂಗ ಅವ್ನ ಪಟ್ಟ ಎಲ್ಲ ಅನ್ಸಿಕೊಟ್ಟಿಲ್ಲ ರಜೆ ಮಾಡದಲ್ಲ ಡೀಟೇಲ್ ಎಲ್ಲೂ ಹೋಯ್ದ ಎಲ್ಲೂ ಹೋಯ್ದ ಎಂತ ಹೋಯ್ದ ಎಲ್ಲ ಹೇಳಿ ಕೊಡ್ಕಲ್ದ ಅದ್ ಬರೀಕಲ್ದ ಸೀದಾ ಹೋಗುದ ಟೀಚರ್ ನಂಬರ್ ಇಲ್ಲ ಪ್ರಿನ್ಸಿಪಲ್ ನಂಬರ್ ತಗೊಂಡ್ ಒಂದು ಫೋನ್ ಮಾಡಿ ಹೇಳ್ಕೋತೀರ ಮಕ್ಕಳ ಅವ್ನ ಮಾಯ ಇದೊತ್ತಿಗ್ಯ ಫೋನ್ ಮಾಡಿ ನಿಮ್ಗೆ ಹೇಳೋಕೆ ಟೀಚರ್ ನನ್ ಮಗಿನ ಇವತ್ ನಮ್ಮ ಮದಿ ಕರ್ಕೋ ಹಾಕ್ತಿದ್ದೆ ಫೋನ್ ಮಾಡಿ ಹೇಳಿ ನಿಮ್ಗೆ ಅಷ್ಟೊತ್ತಿಗೆ ಹೇಳಿ ನೋಡಿ ಅಮ್ಮ ನಮ್ಗೆ ಎಲ್ಲ ಫೋನ್ ಎತ್ತ ಕುತ್ಕೊಂಡ್ ಕೆಲ್ಸ ನೀವ್ ಒಂದ್ ಅವ್ನಿಗೆ 2 ದಿನ ಮುಂಚೆ ಅವನ್ ಎಂತ ಓಡಾಡುದು ಮೀಟಿಂಗ್ ಅಲ್ದರ ಮೇಡಮ್ ನಿಮ್ ಮಗ ಹಾಜರಾತಿ ಕಮ್ಮಿ ಈಗ ನಿಮ್ಮ ಮಕ್ಕಳ ಬೆಂಚಿಂದ ನೆಲಕ್ಕೆ ಹಾರುದು ನಿಮ್ಮಿಬ್ಬರಿಂದನೇ ಕಂಡ್ರೆ ಗೊತ್ತಾಗ್ತದೆ ಬೆಂಚಿನ ಕೆಳಗೆ ಹಾರುದು ಅಂದ್ರೆ ನಿಮ್ಮ ಮೇಲೆ ಶಾಲೆಗೆ ಟ್ಯಾರಸ್ ಇಂದ ಕೆಳಗೆ ಹಾರುದು ಪಾಕಿತ್ತು ನಮ್ ಕುತ್ತಿಗೆ ತಂದಿಡ್ಲಿಕ್ಕೆ ಇದ್ರಂಗೆ ಕುತ್ತಿಗೆ ಮತ್ತೆ ರಜೆ ಅರ್ಜಿ ಕೊಡ್ಕ ನೆಕ್ಸ್ಟ್ ವರ್ಷ ಮಗ ಸುದರ್ಶನ್ ಮದಿ ನೆಕ್ಸ್ಟ್ ವರ್ಷ ಅಲ್ದನ ನೆಕ್ಸ್ಟ್ ವರ್ಷ ಮದಿ ಒಂದಿತ್ತ ಆಮೇಲೆ ಮಂದಾರ್ತಿ ಹಬ್ಬಕ್ಕೆ ಒಂದು 3 ದಿನ ರಜೆ ಅತ್ತ ಆಮೇಲೆ ಕೊಡಿ ಹಬ್ಬಕ್ಕೆ ಆಮೇಲೆ ಸಂಜು ಬರ್ತಡೆ ಬಂತಲ್ದ ಈ ವರ್ಷ ಒಪ್ಪಕಾಯಿಲ್ಲ ಅಲ್ದ ನೆಕ್ಸ್ಟ್ ವರ್ಷ ಬರ್ತಡೆಗೆ ಒಂದು ಹಬ್ಬಕ್ಕಿತ್ತ ಇದ್ದಾರ ಮನಿ ಉಂಬುಕ್ ಹಾಪದ ತಿಮ್ಕು ಹಾಪದ ಹಬ್ಬದ ಗುಡಿ ಹಾಪದ ಇದೇ ಆಯ್ತ ಅಲ್ಲಿ ಹೋದ ಉಂಡು ಹೋದ ಕೊಂಡು ಹೋದ ಅಂತಾರಲ್ಲ ಹಂಗ ಹಿಂಗ ವ್ಯಾಪಾರ ಹೇಳುದ ಹೋದಳು ಸಾಮ ತಕೊಂಡಳು ಕಡಿಗ್ ಬರ್ತಾಳು ಒಂದಿಷ್ಟು ಕಟ್ಕ ಬಂದಾಳು ನಾನ್ ಕಟ್ಕೋಪ್ಪದ ಯಾಕಾರು ನನ್ನ ಆಚೆ ಮನೆ ಬಂದು ಕೂತಿಯನ್ನ ಮರತಿ ನಿನ್ನ ಬಾಯಿಗೆ ಮಣ್ಣಾಕ ಚಿಕ್ಕ ಬಿದ್ದಳೇನು ನನ್ಗೊಬ್ಬಳ ಗೊತ್ತಿಲ್ಲ ಅವಳು ಎಷ್ಟು ಕಾಟದಲ್ಲಿ ಟೀಚರ್ ಮೀಟಿಂಗ್ ಅಂದ್ರೆ ಅಂತ ಗೊತ್ತಿಲ್ಲ ನಿಮ್ಮನೆ ಪಾಗರ ಅಲ್ಲ ನಿಮ್ಮನೆ ಪಾಗರ ಅಲ್ಲ ಇದು ಶಾಲೆ ಇದು ಶಾಲೆ ಇದು ತಿನ್ಕೊಂಡಿದ್ದಾರೆ ಹೇಳ ಸುದ್ದಿ ಹೇಳ್ನೇನಾ.
ನೀವು ಸುಮ್ಮನೆ ಕೇಳಿ ಸರ್, ನಿಮ್ಗೆ ಗೊತ್ತಿಲ್ಲ ಇವಳು ಹೆಂಗ ಇದ್ದಾಳೆ ಹೇಳ್ಕೊಂಡ. ಇವಳು ಇಡೀ ನಮ್ಮನೆ ಪೂರ್ತಿ ಮನೆ ಬದುಕು ಪೂರ್ತಿ ಸ್ವಲ್ಪ ಸುಮ್ಮನೆ ಇರಿ ಅಮ್ಮ, ಸ್ವಲ್ಪ ಸುಮ್ಮನೆ ಇರಿ. ಸ್ವಲ್ಪ ಸುಮ್ಮನೆ ಇರಿ ಅಮ್ಮ, ಸುಮ್ಮನೆ ಇರಿ ಅಮ್ಮ. ನೀವು ಎಷ್ಟು ಮಾತಾಡ್ತೀರಾ? ನೀವಿಬ್ರು ನಿಲ್ಸ್ತ್ರಿ ಸ್ವಲ್ಪ. ನಾವು ಮಕ್ಕಳಿಗೆ ಎರಡೆರಡು ಹುಣ್ಸೆಡ್ರ ಜಾಯಿಂಟ್ ಮಾಡ್ಕೊ ಹೊಡೆದ್ ಕೈದ್ ಮಾಡಿತ್ತ. ಇದನ್ನ ಕಂಡ್ರ ನಿಮ್ಮಿಬ್ರಿಗೆ ಹುಣ್ಸೆಡ್ರ ಸಮ ಹೇರ್ ಕಮ್ಮಾಗಿತ್ತ. ಏನ್ ಕೂಗ್ತ್ರಿ ಕೂಗ್ತ್ರಿ ಕೂಗ್ತೆ? ಹೌದು, ನಿಮ್ಮಿಬ್ರು ಗಂಡ ಎಂತ ಮಾಡ್ತರ? ಇನ್ನೊಬ್ರು ಗಂಡನ್ ಕೇಳ್ ಸುದ್ದಿ ಕೇಳ್ದೋ. ನಾನು ಇವತ್ತು ಒಳ್ಳೊಟ್ಟಿಗೆ ಜಗಳ ಅಷ್ಟಪ್ಪ ಮಾಡ್ಕೊಂಡ್ರೆ ಅವಳಗ ಅವಳ ಗಂಡನ್ ಒಂದ್ ದಿನೂ ಕಂಡಾಳಲ್ಲ, ನಾನ್ ಮಾತಾಡ್ದಾಳಲ್ಲ. ಅಯ್ಯೋ ಸ್ವಲ್ಪ ನಿಲ್ಸ್ತರಾ? ನಾನು ಆನೊಮ್ಮೆ ಕಾಟಾರು ಒಂದ್ ದಿನ ನನ್ ಗಂಡನ್ ಸುದ್ದಿ ಬಂದಾಳಲ್ಲ. ಸ್ವಲ್ಪ ಸುಮ್ಮನಿರಿ ಅಮ್ಮ. ಎಂತ ಎಲ್ಲಿಂದ ವಿಷಯ, ಎಲ್ಲಿಂದ ಅನರ್ಥ ಮಾಡ್ಕೊಳ್ತೀರಿ? ಗಂಡಂದಿರಿ ಎಂತ ಕೆಲಸ ಮಾಡ್ತೀರಿ ಅಂತ ಕೇಳಿದೆ. ಪೇರೆಂಟ್ಸ್ ಮೀಟಿಂಗ್ ಅವ್ರನ್ನ ಯಾಕೆ ಕರ್ಕೊಂಡಿಲ್ಲ ಅಂತ ಹೇಳಿ. ಅವ್ರನ್ನ ಕರ್ಕೊಂಡ್ ಬನ್ನಿ, ಅವ್ರ ಸ್ವಲ್ಪ ಸುಧಾರಿಸ್ಕೊಂಡು ಮೀನ್ ಫ್ಯಾಕ್ಟ್ರಿಗೆ ಹೋಗ್ತಾರ. ಅವ್ರವ್ರು ಬಿಸಿ ಇರ್ತಾರ. ಸರಿ ಅಜ್ಜಿ ಮಾಡ್ರಿ, 800 ರೂಪಾಯಿ ಸಂಬಳ. ಬಿಸಿ ಇದ್ರೆ ಮಕ್ಕಳ ಬಗ್ಗೆ ಅವ್ರಿಗೆ ಒಂದ್ ಜವಾಬ್ದಾರಿ ಇದೆ. ಅವ್ರ ತಂದೆ ಅಲ್ವ ಮಕ್ಕಳದ್ದು, ಅವ್ರ ತಂದೆ ಅಪ್ಪಕ್ಕೋಸ್ರ ಜವಾಬ್ದಾರಿ ಇಪ್ಪಕ್ಕೋಸ್ರ ಶಾಲೆ ಸೇರ್ಸೋದು ಮತ್ತೆ ಅದಕ್ಕೆ ನೀವು ಫೀಸ್ ಕಟ್ಟುದಿಲ್ಲ. ನಾವು ನೀವ್ ಇಷ್ಟ ಗಲಾಟೆ ಮಾಡುದಿಲ್ಲ, ಅವ್ರಿಗೆ ಗೊತ್ತಿತ್ತ ಮನೆಯಲ್ಲಿ ಇದು ಹೆಂಗ ಸಂಸಾರವೋ ಏನಪ್ಪ ಮಕ್ಕಳೆಲ್ಲ ಹೆಂಗ್ ಬೆಳೀತಿದ್ರ. ನೀವು ನೀವಿಬ್ಬರ ಪೇರೆಂಟ್ ಅಲ್ಲ, ನಿಮ್ದು ಎರಡು ಮಕ್ಕಳು ಮಾತ್ರ. ಮತ್ತುಳ್ದಾರ ಚಟ್ಟಿ ಮಾತಾಡ್ತಾರ ಅಲ್ಲೇ ಎಂತ ಅನ್ಕಂಡ್ರೆ ಶಾಲೆ ಗಲಾಟೆ ಬಿದ್ದಿತ್ತಂತ. ಏನ್ ಎಸ್ ಡಿ ಎಂ ಸಿ ಮೆಂಬರ್ ಎಲ್ಲ ಓಡ್ ಬಂದ್ರೆ ನೋಡಿ, ಇದು ನಮ್ಮ ಶಾಲೆ ಮರ್ಯಾದೆ ಪ್ರಶ್ನೆ. ನೀವ್ ಈ ತರ ಪೇರೆಂಟ್ ಟೀಚರ್ ಮೀಟಿಂಗ್ ಬಂದ್ ನೀವು ವರ್ಷಕ್ ಒಂದ್ ಬಂದ್ ಗಲಾಟೆ ಮಾಡುದಲ್ಲ. ಗಲಾಟೆ ಮಾಡಿದ್ರೆ ಪ್ರತಿ ತಿಂಗಳು ಬಂದ್ ಮಕ್ಕಳ ಬಗ್ಗೆ ಪ್ರತಿ ತಿಂಗಳು ಬಂದ್ ಗಲಾಟೆ ಮಾಡುವ ಹತ್ರ ಗಲಾಟೆ ಮಾಡಿ ಬೇಜಾರ ಅವ್ರಕುಳ ಶಾಲೆ ಬಂದ್ ಗಲಾಟೆ ಮಾಡು. ವರ್ಷಕ್ ಒಂದ್ಸಲ ಬಂದೆ ಇಷ್ಟು ಗಲಾಟೆ ಮಾಡ್ತಾರೆ, ಮತ್ತೆ ತಿಂಗಳು ತಿಂಗಳು ಬಂದ್ರೆ ನಾನು ಈಗ ನೋಡಿ. ಮತ್ತೆ ಈಗ 5ನೇ ಕ್ಲಾಸ್ ಅಂದ್ರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ನಾವು ಶಾಲೆ ಬಸ್ ಅನ್ನ ಸ್ವಲ್ಪ ದೊಡ್ಡದ್ ಮಾಡ್ತಾ ಇತ್ತು. ಅಂದ್ರೆ ಈಗ ಚಂದ್ರಕ್ಕನ್ ಗಂಡ ಮತ್ತೆ ಇನ್ನೊಂದು ಸುಮಿತ್ರನ ಹೆಣ್ಣ, ಅವ್ ಮೂರ್ ಮಕ್ಕಳು ಅಲ್ಲಿ ಇಳಿದೇಳಿ ನಮ್ಮ ಎರಡ್ ಮಕ್ಕಳು ಅಲ್ಲೇ ನಿಲ್ಸುದ. ಅಲ್ಲಿಂದ ಇವ್ರು ನರ್ಕ ಬಾಬ ಬೇಡ, ಎಷ್ಟು ದೊಡ್ಡ ಬ್ಯಾಗ್ ಇತ್ತು ನೋಡಿ. ಬಸ್ ಸ್ಟಾಪ್ ನೋಡಿ ನಿಲ್ಸುದ್ ನಾವು. ವೈಯಕ್ತಿಕ ಗಾಡಿ ಅಂದ್ರೆ ಪ್ರೈವೇಟ್ ನಿಮ್ದೆ ಪರ್ಸನಲ್ ಗಾಡಿ ಮಾಡಿ ಮಕ್ಕಳ ದಿನ ಕರ್ಕೊಂಡು ಬಿಡಿ. ಈಗ ನೆಕ್ಸ್ಟ್ 5ನೇ ಕ್ಲಾಸ್ ಇಂದ ಇಂಗ್ಲಿಷ್ ಜಾಸ್ತಿ, ಇಂಗ್ಲಿಷ್ ಲ್ಯಾಂಗ್ವೇಜ್. ನಾವು ಇಷ್ಟು ದಿನ ಮಕ್ಕಳಿಗೆ ಬರೀ ಬೇಸಿಕ್ಸ್ ಮಾತ್ರ ಐತಿ. ನನ್ನ ಮಗು ಇಂಗ್ಲಿಷ್ ಎಷ್ಟು ಲೈಕ್ ಮಾಡ್ತಾರೆ? ಅದೇ ದಿಸ್ ಇಸ್ ಅ ಬಂಗಡಿ ಮೀನ್ ಹೋಳಮ್ಮ ಅಂದ್ರೆ ಸಾಕತ್ತಿಲ್ಲ, ಇನ್ನು ಜಾಸ್ತಿ ನಿಮ್ ಮಗು ಮಾತಾಡ್ತಾರೆ. ಅಮ್ಮ ನಾವು ಬೇರೆ ದೇಶದ ತರ ಮಾತಾಡೋದು ಇಂಗ್ಲಿಷ್ ಅಲ್ಲ ನಮ್ಮ ಅಂದ್ರೆ. ಈಗ ಇಂಗ್ಲಿಷ್ ನ ಅವಶ್ಯಕತೆ ತುಂಬಾ ಜಾಸ್ತಿ ಇತ್ತು ನಿಮ್ ಮಕ್ಕಳಿಗೆ. ಯಾರು ಹೇಳದಲ್ಲ
ಹೇಳ್ತಾಳೆ ಜಗತ್ ಸುಬ್ಬ ತೆರೆದುಕೊಂಡ ಕಾಣಿ ಗಲಾಟೆ ಗೋಜಿ ಮಾಡುದಲ್ಲ ನಾವ್ ಇಂಗ್ಲಿಷ್ ಮೀಡಿಯಂಗೆ ಹಾಕತ್ ನೀವ್ ಇಂಗ್ಲಿಷ್ ಹೇಳಿಕೊಡ್ಕೊ ಈ ಮಕ್ಕಳು ಒಂದ್ ಚೂರ್ ಕನ್ನಡ ಮಾತಾಡ್ರಿ ಹತ್ತು ರೂಪಾಯಿ ಫೈನ್ ನಂಬರ್ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಲ್ಲ ಫಸ್ಟ್ ಮಾತಾಡ್ರ ಹತ್ತು ರೂಪಾಯಿ ಕಡೆ ನೂರ್ ನೂರ್ ರೂಪಾಯಿ ಫೈನ್ ಸ್ವಲ್ಪ ಕೇಳಿ ದುಡ್ಡು ಮಾಡುದೈತ ಊರ್ ಬದಿ ಶಾಲೆ ಐಕಂಡ ಊರ್ ಬದಿ ಮಾಸ್ಟರ್ ಟೀಚರ್ ಐಕಂಡ ಮಕ್ಕಳು ಕುಂದಾಪುರ ಕನ್ನಡ ಮಕ್ಕಳ ಭವಿಷ್ಯ ಹಾಳು ಮಾಡ್ತೀನಿ ಈ ತರ ಗಲಾಟೆ ಗೋಚಿ ಆ ಮಕ್ಕಳಿಗೆ ನಿಮ್ ಮಾತಲ್ಲಿ ಕೇಳಿ ಬೆಳೆಯುವುದಲ್ಲ ಮಕ್ಕಳ ಮನೆ ವಾತಾವರಣ ಶಾಲೆಯಲ್ಲಿ ಶಿಕ್ಷಕ ಮಕ್ಕಳಿಗೆ ಪನಿಷ್ಮೆಂಟ್ ಮಾಡ್ರೆ ಒತ್ತಡ ಹಾಕ್ತಾರಂತ ನೀವು ಇಲ್ಲಿ ಮನೆಯಲ್ಲಿ ಎಷ್ಟು ಮಕ್ಕಳಿಗೆ ಹೊಡಿದು ಬಡಿಯುದು ಮಾಡುದಂದ್ರೆ ಈ ತರ ಅದಕ್ಕೋಸ್ಕರ ನಾವು ಹೊಡಿತ ನೀವ್ ಎಂತ ಕೊಡುದ ತಿಂಗಳು ಒತ್ಕೊಂಡಿತ್ತು ಹೊಟ್ಟೆ ನೋಡಿ ಯಾವ ಶಾಲೆಯಲ್ಲೂ ಆ ಕ್ರಮ ಬಿಟ್ಟಿದೆ ಅದು ನೀವುಗಳು ಈ ತರ ಮಾಡಿದ್ರು ಮಕ್ಕಳು ಇಲ್ಲಿ ಶಾಲೆಯಲ್ಲಿ ಮತ್ತೆ ಹೊಡಿಲೇಬೇಕಾಗುತ್ತೆ ನೀವು ಮಕ್ಕಳ ಮೇಲೆ ಒತ್ತಡ ಹಾಕುದು ಮಕ್ಕಳು ಓದ್ಲಿ ಅಂತ ಏ ಪಾರ್ವತಿ ಅದು ಗಮ್ಮತ್ತಿತ್ತ ಈ ಶಾಲೆ ಕೊಲು ಹುಷಾರಿದ್ದ ಒಂದು ಗಂಡಿತ್ತಲ್ಲ ಅದು ಆ ಗುಲಾಬಿ ಗಂಡ ಆ ಗಂಡ ಕ್ಲಾಸ್ ಇಡೀ ದಿನ ಆ ಗಂಡಿನೇ ಕರಿತೇಕಂದ್ರೆ ಎಂತ ಮಾತಾಡುದಿದ್ರು ಮಗ ಇಲ್ವಾ ಮಗ ಮಗ ಇಲ್ವಾ ಮಗ ಎಲ್ಲದಕ್ಕೂ ಆ ಗಂಡಿ ನಂಬ್ರ ನಮ್ ಮಕ್ಕಳ ಮಕ್ಕಳಲ್ದ ನಮ್ ಮಕ್ಕಳು ಮಾತಾಡ್ಸ ಮಗ ನೀನ್ ಮಾತಾಡಿಸ್ತ್ರ ಅವ್ರ ಶಾಲೆಗೆ ಭೇದ ಭಾವ ಮಾಡುದಿಲ್ಲ ನಾವು ನೀವು ಸ್ವಲ್ಪ ಅರ್ಥ ಮಾಡಿ ಕೇಳಿ ನೆಕ್ಸ್ಟ್ ಇಯರ್ ನಾವು ಈ ಮಕ್ಕಳಿಗೆ ಐದಕ್ಕೆ ಹೋಗೋರಿಗೆ ಸ್ಪೋಕನ್ ಕ್ಲಾಸ್ ಅಂತ ಎಕ್ಸ್ಟ್ರಾ ಕ್ಲಾಸ್ ಕೊಡೋದು ಮತ್ತೆ ನೆಕ್ಸ್ಟ್ ವರ್ಷದಿಂದ ಸರ್ ನಮ್ದು ಫೀಸ್ ಸ್ವಲ್ಪ ಜಾಸ್ತಿ ಮಾಡ್ತೀರಿ ಹಂಗ ನಿಮ್ಗೆ ಆಗ್ಲೇ ಗೊತ್ತಿತ್ತ ಐಡಿ ಕಾರ್ಡ್ ಶೂಸ್ ಎಲ್ಲ ಚೇಂಜ್ ಮಾಡ್ತಿದ್ವಿ ಗ್ರೇಡ್ ಜಾಸ್ತಿ ಗ್ರೇಡ್ ಜಾಸ್ತಿ ನಮ್ಮ ಅಕ್ಕ ಹೈಕ ಹಾಕಿದ್ದ ಯೂನಿಫಾರ್ಮ್ ನಾನು ಶಾಲೆ ಹೈಕಂಡ್ ಹೊರದು ಹಾಕಿದೆ ಇದು ನನ್ನ ಮಗಿಗೆ ಹೋದ ಶಾಖದ ಈ ವರ್ಷ ಆಗುತ್ತೆ ಪ್ರತಿ ವರ್ಷ ಶಾಲೆದು ಇವ್ಯಾಲ್ಯೂಯೇಷನ್ ಆಗುತ್ತೆ ಆಗ ನಮ್ಗೆ ಶಾಲೆ ಗ್ರೇಡ್ ಸಿಗುತ್ತೆ ಈಗ ನಮ್ಗೆ ಹೈ ಗ್ರೇಡ್ ನನ್ನ ಮಕ್ಕಳ ಎಂತ ಮಾಡುದ ನಾವು ಎಲ್ಲ ಈ ಮಧ್ಯಮ ವರ್ಗದರ ಆ ಮಕ್ಕಳಿಗೆ ಒಂದು ಯೂನಿಫಾರ್ಮ್ ಹೊಲಿಸ್ಕರ ಒಂದು ಬ್ಯಾಗ್ ತಕ ಬಂದು ಕೊಡ್ತಾರೆ ಒಂದು ಶೂ ತರ್ಕರ ಈ ಬೆವರು ಈಗ ಸುರಿಕ್ ನನ್ ಗಂಡ ಇಂಗ್ಲಿಷ್ ಬರುದಿಲ್ಲ ಲೋಕ ಜ್ಞಾನ ಇಲ್ಲಂತ ನೀವು ದೊಡ್ಡ ದೊಡ್ಡ ಶಾಲೆಗೆ ಸೇರಿಸಿದ ನಿಮ್ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ಲಿ ಅಂತ ನಿಮ್ಗೆ ಆದ ಸಮಸ್ಯೆ ಮಕ್ಕಳಿಗೆ ಆಗ್ಬಾರ್ದಂತ ಹಾಗಿದ್ಮೇಲೆ ಮಕ್ಕಳಿಗೆ ಯಾವ್ದೆಲ್ಲ ಸಮಸ್ಯೆ ನಿಮ್ ಮಕ್ಕಳಿಗೆ ಕೊಡ್ಬೇಕು ಹೇಳ್ತೀನಿ ನಮಗ ಆ ಸಮಸ್ಯೆ ನಮ್ಗ ಅದ್ ಬೇಜಾರು ನಮ್ ಮಕ್ಕಳಿಗೆ ಆಪ್ ಆಗ ನಾವ್ ಸೇರ್ಸೋದು ವ್ಯವಸ್ಥೆ ಮಾಡಿ ಕೊಡ್ತಾ ಹಂಗಂದಳಿ ಹೇಳ್ಕಂಡ ಅಪ್ಪ ರಕ್ತ ಹಿರ್ಕಂಡ್ ನೀವು ಬದುಕುಕ್ ಆಗ ಮಕ್ಕಳಿಗೆ ಅವಕಾಶ ನಾವು ಯಾರಿಗೂ ಸಮಸ್ಯೆ ಮಕ್ಕಳ ಭವಿಷ್ಯ ಲಾಯ್ಕ್ ಇರ್ಲಿ ಅಂತ ಹೇಳಿ ನಾವ್ ಈ ಶಾಲೆಗೆ ಹಾಕ್ತೀವಿ ನೀವು ಉಂಡದಕ್ಕೆ ತಿನ್ನದಕ್ಕೆ ಹೇಳದಕ್ಕೆ ಪೂರ ಫೀಸ್ ಫೀಸ್ ನಾವ್ ಎಲ್ಲಿಗೂ ಹಾಪದ ಎಲ್ಲಿ ನಿಂದಲೂ ಕೊಡುದು ನಾವು ಪ್ರತಿಯೊಂದು ಫೀಸ್ ನಿಮ್ಮಿಬ್ಬರೊಳಗೆ ನಂಗೆ ನಾನು ಯಾವ ಭಾಷೆ ಪಾಠ ಮಾಡ್ತಿದ್ದೆ ಅಂದ್ರೆ ನೆನಪಾಯ್ತು ನಾ ಯಾವ ಸಬ್ಜೆಕ್ಟ್ ಟೀಚರ್ ನೀವು ಹಿಂದಿ ಟೀಚರ್ ಮೇಡಮ್ ಹಿಂದಿ ಟೀಚರ್ ಈಗ ನಿಮ್ಮ ಮಕ್ಕಳದ್ದು ಇಬ್ಬರಲ್ಲೂ ಸುಧಾರಣೆ ಮಕ್ಕಳ ಸುಧಾರಣೆ ಆಗೋದಲ್ಲ ಮಕ್ಕಳ ಸುಧಾರಣೆ ನೀವು ಸುಧಾರಣೆ ಸುಧಾರಣೆ ಹಾಳ್ತಾ ಇದ್ದಾಳೆ ಈಗ ಪಿಕ್ಚರ್ ಹೀರೋಯಿನ್ ಎಲ್ಲ ಬಿಟ್ಟು ಧಾರಾವಾಹಿ ಮಾಡ್ತಿದ್ದಾಳೆ ರಾತ್ರಿ ಕಾಂತನಲ್ಲ ರಾತ್ರಿ ಕಂಬದಲ್ಲಿ ಮತ್ತೊಂದು ಧಾರಾವಾಹಿ ಕಾಮಕಲ್ ಇರುತ್ತೆ ಸುಧಾರಾಣಿ ದೊಡ್ಡಗಡ ಅಲ್ಲ ಶ್ರೀರಸ್ತು ಶುಭಮಸ್ತು ಹೌದಲ್ಲ ಮಕ್ಕಳ ಹತ್ರ ಅದು ನನ್ ಮಗು ಹುಷಾರು
ಮತ್ತೆ ನಿಮ್ಮ ಮಕ್ಕಳನ್ನ ಶಾಲೆ ಕಳಿಸುವಾಗ ನೆಕ್ಸ್ಟ್ ನಂದು ಹೊಸ ಯೂನಿಫಾರ್ಮ್ ಬಂದ್ರೆ ಸರಿಯಾಗಿ ನೀಟಾಗಿ ಐರನ್ ಮಾಡಿ ಮಾಡ್ತೀವಿ ನಾವು. ನೀವು ಮಕ್ಕಳು ಶಾಲೆ ಮಕ್ಕಳು ರೆಡಿ ಮಾಡುವಾಗ ಹಾಗೆ ರೆಡಿ ಮಾಡ್ಬೇಕ? ನೀವ್ ಹೇಳ್ತಿ ಇಸ್ತ್ರಿ ಅಕ್ಕಿ ರೆಡಿ ಮಾಡಿ ಇಡ್ಕೊಂಡೇ ಹೇಳ್ಕೊಂಡ ಕರೆಂಟ್ ಎಷ್ಟೊತ್ತಿ ಬತ್ತೆ ಎಷ್ಟೊತ್ತಿಗೆ ಹೊತ್ತ ನಮ್ಗೇನ್ ಗೊತ್ತಾ? ಅದೇನು ಮಕ್ಕಳನ್ನ ಏನ್ ಶಾಲೆ ಕಳ್ಸುದ ಇಲ್ಲ ನನ್ಗೆ ಮದಿಗೆ ರೆಡಿ ಆಗಿ ನಿಂತ್ನ ಮದ್ವಾಗ ನನ್ನ ಮಗ ನೀವೇನ ಹೇಳ್ರಿ ಮಸ್ತ್. ನೀವು ಆಗಳಿಂದ ಇಷ್ಟೆಲ್ಲ ಮಾತಾಡಿ ಸ್ವಲ್ಪ ಸುಮ್ಮನೆ ಆಯ್ತದೆ ನೀವು. ಈಗ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂತ ನಾವು ಕರೋದು, ನಾವು ಯಾಕೆ ಕರೆದದ್ದು ಉದ್ದೇಶ ಅಂತ ಸ್ವಲ್ಪ ಸುಮ್ಮನೆ ಇರ್ತೀರಿ ನೀವು. ನಿಮ್ದು ಮಾತಾಡೋದು ಇಷ್ಟೊತ್ತುವರೆ ನಾವು ಕೇಂತ ನಾವು ಮಧ್ಯಾಹ್ನ ಹೆಚ್ಚು ಮಾತಾಡ್ಬಿಟ್ರಿ ನೀವು ನಮ್ಮನ್ನ ಎಲ್ಲ ನೀವೇ ಮನಿದು ಪಾಗಾರದ್ದು ಎಂತ 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 ವಿಷಯ ಮಾತಾಡು. ಈ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಮಾತಾಡ್ತೀನಿ ಆಲೋಚನೆ ಮಾಡಿ ಎಂತ ಮಕ್ಕಳನ್ನು ಖಾಲಿ ಶಿಕ್ಷಣ ಅಂತ ಹೇಳಿದ್ರೆ ಇಲ್ಲ, ಶಿಕ್ಷಣ ಬೇಕು ಆದರೆ ಅವ್ರಿಗೆ ಒತ್ತಡ ಹಾಕೋದಲ್ಲ. ನಾವೇನು ಅವ್ರಿಗೇನು ಒತ್ತಡ ಹಾಕೋದಿಲ್ಲ, ನೀವು ಸಹ ಒತ್ತಡ ಹಾಕೋದಲ್ಲ. ಹೊಡೆದು ಬಡೋದು ಎಲ್ಲ ಹೋಯ್ತು, ಮೊದಲೆಲ್ಲ ಇದ್ದಿತ್ತು, ಮೊದಲು ನಮಗೂ ಅಪಾಯ ಎಲ್ಲ ಹೊಡಿತಿದ್ರು. ಈಗ ಅದೆಲ್ಲ ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ಅರ್ಥ ಮಾಡ್ಕೊಂಡು ನೀವು ನಮ್ಮನ್ನು ಅರ್ಥ ಮಾಡ್ಕೊಂಡು ನಾವು ಇಷ್ಟು ಮಕ್ಕಳಿದ್ದು ನಿಮ್ಗೆ ಒಂದೊಂದು ಮಕ್ಕಳು ಇಪ್ಪೋದು ಬೇರೆ ಪೇರೆಂಟ್ಸ್ ಟೀಚರ್ ಎಲ್ಲ ಬಂದಿರಲ್ಲ, ಪೇರೆಂಟ್ಸ್ ಮಕ್ಕಳೆಲ್ಲ ಇದ್ದಿರಲ್ಲ ಹೊರಗಡೆ, ಅವ್ರ ಹತ್ರ ಸಹ ಮಾತಾಡ್ಕೊಂಡು ನಾವು ಒಬ್ಬರನ್ನ ಹೊಂದ್ಕೊಂಡು ಹೋಯ್ಕು. ಎಲ್ಲ ವಿಷಯ ಗಲಾಟೆ ಮಾಡ್ತಿದ್ರೆ ಅತ್ತ ಮಕ್ಕಳನ್ನು ಒತ್ತಡ ಮಾಡೋದಲ್ಲ, ಮತ್ತು ಬೇರೆಯವ್ರ ಮಕ್ಕಳನ್ನೆಲ್ಲ ಕಂಪ್ಯಾರಿಸನ್ ಅವ ಹಾಗೆ ಇವ ಹಾಗೆ ನಾವು ಯಾರನ್ನಾದ್ರೂ ಮುಂದೆ ಹಿಂದೆ ಎಲ್ಲ ನಿಲ್ಲಿಸೋದಿಲ್ಲ. ಯಾರು ಎಲ್ಲ ಮಕ್ಕಳು ಒಂದೇ, ನಮಗೆ ಎಲ್ಲರೂ ಫೀಸ್ ಕೊಡ್ತಾರೆ, ನೀವು ಮಾತ್ರ ಫೀಸ್ ಕೊಡೋದಲ್ಲ, ನೀವು ಫೀಸ್ ಕೊಡ್ತೀರಿ ಬೇರೆಯವರು ಫೀಸ್ ಕೊಡ್ತಾರೆ, ಎಲ್ಲ ಮಕ್ಕಳು ನಮಗೆ ಒಂದೇ. ಅವ್ರು ಒಳ್ಳೆಯದಾಯ್ಕು, ನಮ್ಮ ಕುಟುಂಬ ಒಳ್ಳೆಯದಾಯ್ಕು, ನಮ್ಮ ಶಾಲೆಗೆ ಒಳ್ಳೆ ಹೆಸರು ಬರ್ಕ್, ಇದು ನಮ್ಮ ಉದ್ದೇಶ ಗೊತ್ತಾಯ್ತಾ? ಸುಮ್ಮನೆ ಎಲ್ಲ ಗಲಾಟೆ ಮಾಡೋದಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನ ಮಕ್ಕಳನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ನೀವು ನೋಡ್ತಿದ್ರೆ, ನೀವು ಮಕ್ಕಳನ್ನ ನೀವು ಕಲಿಸ್ತಿದ್ರೆ ಸ್ವಲ್ಪ ಬೇಗ ಹೇಳಿ, ಟಿವಿ ಗಿವಿ ಎಲ್ಲ ನೋಡ್ತಾ ಇರೋದಲ್ಲ, ಮತ್ತು ನೀವೇ ಗಲಾಟೆ ಮಾಡ್ತಿರಲ್ಲ. ಮಕ್ಕಳು ಯಾರನ್ನ ನಮ್ಮನ್ನಲ್ಲ ನಿಮ್ಮನ್ನ ಸಹ ನೋಡಿ ಕಲಿತರು ಗೊತ್ತಾಯ್ತಾ? ನಿಮ್ಮನ್ನ ನೋಡಿ ಕಲಿತು ಅವ್ರು ಬೆಳೋದು. ಬೇಜಾರ್ ಇಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲ, ನೀವು ವರ್ಷಕ್ಕೆ ಒಂದ್ಸಲ ಮೀಟಿಂಗ್ ಬಪ್ಪುದಲ್ಲ, ತಿಂಗಳಿಗೆ ಒಂದ್ಸಲ ಬನ್ನಿ ಅಂತ ಇದ್ರೆ ಮಾತಾಡಿ, ತೊಂದ್ರೆ ಇಲ್ಲ. ವಾರ ಅಲ್ಲ, ದಿನ ಮಕ್ಕಳ ಒಟ್ಟಿಗೆ ಬನ್ನಿ, ಆದ್ರೆ ಬಂದು ಅಲ್ಲ ಬಂದು ಬಂದು ಇನ್ನು ಗಲಾಟೆ ಒಂದು ಮಾಡ್ಬೇಡಿ. ಕಡಿ ಹೋಪತ್ತಿ ಅಲ್ಲ ಸಿಗ್ನೇಚರ್ ಮಾಡ್ಕೊಂಡು ಸರ್, ಸೈನ್ ಮಾಡ್ಕೊಂಡು ಹೋಗಿ ಬಂದಿರಿ ಅಂತ ಸೈನ್. ಇಲ್ಲಿ ಮೀಟಿಂಗ್ ಬಂದಿರಿ ಅಂತ ಒಂದು ಸೈನ್ ಹಾಕಿ ಹೋಗಿನಿ ಆಯ್ತಾ? ಮತ್ತೆ ಚಾ ತಿಂಡಿ ಎಲ್ಲ ಇತ್ತು, ಅದು ಸ್ವಲ್ಪ ಕೊಡ್ಕೊಂಡು ಹೋಗಿನಿ. ಚಾ ತಿಂಡಿ ಇತ್ತು, ಮಕ್ಕಳಿಗೆ ಇತ್ತು, ನಿಮ್ಗೆ ಇತ್ತು, ತೊಟ್ಟಿ ಅಂತ ಹಾಕದು. ಅಲ್ಲ ತೊಟ್ಟಿ ಅಂತ ಹಾಕದು, ಚಾ ತಿಂಡಿ ಒಂದೊಂದ್ ಸಲ ಕೊಡಿ, ಎಲ್ಲ ಮನಿ ಎಲ್ಲ ತುಂಬಿಕೊಂಡು ಹೋಗ್ತಿಲ್ಲ. ಅಲ್ಲ ಬರುತ್ತೆ ಅವ್ಳು ಬೈಕ್ ಮದಿ ಹೋತಲ್ಲ, ಹೋದ ನನ್ ಮಗಿಗೆ ಅಂತ ತಿಂಡಿ ಇಟ್ಕೋ ಸಾಕ್ ಸಾಕ್. ಈ ಮೀಟಿಂಗ್ ಅದು ಸಾಕ್, ನೀವು ಹೋಯ್ನ ಬೇರೆ ಪೇರೆಂಟ್ಸ್ ಎಲ್ಲ ಕಾಯ್ತಾ ಇದ್ರ ಆಯ್ತಾ? ಹಿಂಡಿ ಮೇಡಮ್, ಮತ್ತೆ ಹಿಂಡಿ ಮೇಡಮ್, ಬಾಯ್ ಮಾಡ್ಮಗ, ಬಾಯ್ ಮಾಡ್ಮಗ ಟೀಚರ್, ಬಾಯ್ ಮಾಡುವಾಗ.